praise the lord hi everyone welcome back to this uh, online class uh, dear students today we will be discussing about uh, in statistics we have a chapter called measures of central tendency okay this is one of the major chapter in statistics ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟಂಥ ಯಾವುದೇ ಕಾನ್ಸೆಪ್ಟ್ಸು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿನ ಸುತ್ತಮುತ್ತನೇ ಇರುತ್ತೆ ಸೊ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್ ಸೊ ಡೈರೆಕ್ಟಾಗಿ ನಾವು ಕಾನ್ಸೆಪ್ಟ್ಗೆ ಹೋಗೋಣ ಏನ್ ಫಸ್ಟು ಡೆಫಿನಿಷನ್ ನೋಡ್ಕೊಬಿಡೋಣ ವಾಟ್ ಈಸ್ ಸೆಂಟ್ರಲ್ ಟೆಂಡೆನ್ಸಿ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ಏನು ಅಂದರೆ ಯೂಜ್ಲಿ ಡೆಫಿನೇಷನ್ ಕೇಳ್ತಾ ಇರ್ತೇನೆ ಒನ್ ಆರ್ ಟೂ ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್ ಸೊ ಹಿಯರ್ ಕಮ್ಸ್ ದ ಡೆಫಿನಿಷನ್ ದ ಕಾನ್ಸಂಟ್ರೇಷನ್ ಆಫ್ ದ ವ್ಯಾಲ್ಯೂಸ್ ಇನ್ ದ ಸೆಂಟ್ರಲ್ ಪಾರ್ಟ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಇಸ್ ಕಾಲ್ಡ್ ಸೆಂಟ್ರಲ್ ಟೆಂಡೆನ್ಸಿ ಸೊ ಏನಾಗುತ್ತೆ ನಮಗೆ ಡ ಡೇಟಾ ಅಥವಾ ವ್ಯಾಲ್ಯೂಸ್ ಏನಿರ್ತವೆ ಅವೆಲ್ಲ ಯಾವುದೋ ಒಂದು ಸೆಂಟ್ರಲ್ ಪಾರ್ಟ್ನ ಸುತ್ತಮುತ್ತ ಇರ್ತವೆ ಅಂತ ಓಕೆ ಸೊ ದಟ್ ಕಾನ್ಸನ್ಟ್ರೇಷನ್ ಆಫ್ ದ ವ್ಯಾಲ್ಯೂಸ್ ಅರೌಂಡ್ ದ ಸೆಂಟ್ರಲ್ ಪಾರ್ಟ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ದಟ್ ಈಸ್ ಕಾಲ್ಡ್ ಆಸ್ ಸೆಂಟ್ರಲ್ ಟೆಂಡೆನ್ಸಿ ಓಕೆ ಸೊ ಡೆಫಿನೇಷನ್ ಯೂಶಲಿ ಕೇಳಿದ್ರೆ ಯು ಕ್ಯಾನ್ ರೈಟ್ ಇಟ್ ವೆರಿ ಸಿಂಪಲ್ ಡೆಫಿನೇಷನ್ ನಾವು

Okay, and uh, remember, arithmetic mean is also called the average of the values. Okay, usually, so that is the arithmetic mean. Okay, so arithmetic mean is also called the average. The next one is geometric mean, usually denoted by GM and the TV. Some textbooks really just they call it as G. Uh, next is harmonic mean, so this is denoted by HM or uh, sometimes H. Okay, right. ಯೂಲಿ ಈ ಮೂರಲ್ಲೂ ಮೋಸ್ಟ್ ಆಫ್ ದ ಟೈಮ್ಸ್ ವಿಲ್ ಬಿ ಕ್ಯಾಲ್ಕುಲೇಟಿಂಗ್ ದಿ ಅರ್ಥಮೆಟಿಕ್ ಮೀನ್ ನಿಮ್ಮ ಎಕ್ಸಾಮ್ಸಲ್ಲಿ ತುಂಬ ಸರಿ ಕೇಳುವಂಥ ಬ ವ್ಯಾಲ್ಯೂ ಯಾವುದು ಅಂತಂದರೆ ಫೈಂಡ್ ದಿ ಅರ್ಥಮೆಟಿಕ್ ಮೀನ್ ಅನ್ನುವಂಥ ಪ್ರಾಬ್ಲಮ್ ರೈಟ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ದ ಫೋರ್ತ್ ಒನ್ ವಿಚ್ ಇಸ್ ಕಾಲ್ಡ್ ದ ಮೀಡಿಯನ್ ಯೂಶ್ವಲಿ ಮೀಡಿಯನ್ ಇಸ್ ಡಿನೋಟೆಡ್ ಬೈ ಎಮ್ ಓಕೆ ಕೆಲವು ಸರಿ ಕೇಳ್ತಾನೆ ಆ್ಯವ್ರೇಜಸ್ಸಲ್ಲಿ ಪರ್ಟಿಕ್ಯುಲರ್ಲಿ ಪೊಸಿಷನಲ್ ಆ್ಯಾವ್ರೇಜ್ ಯಾವುದು ಅಂತ ಓಕೆ ಪ್ಲೀಸ್ ನೋಟ್ ಇಟ್ ಡೌನ್ ಮೀಡಿಯನ್ ಇಸ್ ದ ಪೊಸಿಷನಲ್ ಆ್ಯಾವ್ರೇಜ್ ಯಾಕೆ ಅಂತಂದರೆ ಮೀಡಿಯನ್ ಇಸ್ ಕ್ಯಾಲ್ಕುಲೇಟೆಡ್ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್ಸ್ ಓಕೆ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡೋವಾಗ ನೋಡ್ತೀವಿ ವೈ ವಿ ಕಾಲ್ ಮೀಡಿಯನ್ ಎಸ್ ದಿ ಪೊಸಿಷನಲ್ ಆವ್ರೇಜ್ ಬಿಕಾಸ್ ಮೀಡಿಯನ್ ಕಂಡು ಹಿಡಿದು ಹಿಡಿಯೋದು ಆ ವ್ಯಾಲ್ಯೂಸ್ನ ಪೊಸಿಷನ್ ಬೇಸ್ ಮೇಲೆ ಅಂದರೆ ನಾವು ವ್ಯಾಲ್ಯೂಸಲ್ಲಿರುವಂತಹ ಮೊ ಮಿಡ್ ವ್ಯಾಲ್ಯೂಸ್ನ ತಗೊಳ್ತೀವಿ ಮೀಡಿಯನ್ ಅಂತಂದರೆ ಸೊ ಮಿಡ್ ವ್ಯಾಲ್ಯೂ ಈಸ್ ಆಲ್ವೇಸ್ ಡಿಪೆಂಡಿಂಗ್ ಅಪಾನ್ ಮಧ್ಯದಲ್ಲಿ ಯಾವುದಿದೆ ಇದೆ ಅಂದ್ರೆ ಸೊ ಅದು ಪೊಸಿಷನ್ ತೋರಿಸೋ ತೋರಿಸೋದ್ರಿಂದ ವಿ ಕಾಲ್ ಮೀಡಿಯನ್ ದಿ ಪೊಸಿಷನಲ್ ಆವ್ರೇಜ್ ಯು ಕೆನ್ ನೋಟ್ ಇಟ್ ಡೌನ್ ಓಕೆ ನೆಕ್ಸ್ಟ್ ವಿ ಹ್ಯಾವ್ ಫಿಫ್ತ್ ಒನ್ ಕಾಲ್ಡ್ ದ ಮೋಡ್ ಯೂಜ್ಲಿ ಡಿನೋಟೆಡ್ ಬೈ ಝೆಡ್ ಯೂಜ್ವಲಿ ನಾವು ಮೋಡ್ನ ಮೋಸ್ಟ್ ಫ್ಯಾಷನೇಬಲ್ ವ್ಯಾಲ್ಯೂ ಅಥವಾ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂ ಅಂತ ನೋಡ್ತೀವಿ ವಿ ವಿಲ್ ಗೋನ್ ಯು ಸಿ ಈಚ್ ಥಿಂಗ್ ಇನ್ ಡೀಟೇಲ್ ಪ್ರತಿಯೊಂದನ್ನು ಡೀಟೇಲ್ ಆಗಿ ನೋಡೋಣ ಪ್ರತಿಯೊಂದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ವಿತ್ ರೆಸ್ಪೆಕ್ಟ್ ಟು ಪ್ರಾಬ್ಲಮ್ಸ್ ಓಕೆ ಸೊ ಪ್ರಾಬ್ಲಮ್ಸ್ ಹೋಗೋಕ್ಕಿಂತ ಮುಂಚೆ ನಾವು ಯೂಜ್ಲಿ ಇಲ್ಲಿ ಬರುವಂತಹ ಡೇಟಾ ಡೇಟಾ ಅಂದ ತಕ್ಷಣ ನಾವು ಕನ್ನಡದಲ್ಲಾದ ದತ್ತಾಂಶ ಅಂತೀವಿ ಆರ್ ಮಾಹಿತಿ ಅಂತ ಕೂಡ ತಗೊಳ್ಬೋದು ಆ್ಯಂಡ್ ಯೂಜ್ಲಿ ಹಿಯರ್ ವೇಗುನ್ಸಿ ಆಲ್ ನ್ಯೂಮರಿಕಲ್ ಡೇಟಾಸ್ ಅಂದರೆ ನಂಬರ್ಸ್ ಇರ್ತವೆ ಓಕೆ ಡೇಟಾ ಆರ್ ಆಫ್ ಟೂ ಟೈಪ್ಸ್ ವೆರಿ ಇಂಪಾರ್ಟೆಂಟ್ ಒಂದು ಅನ್ಗ್ರೂಪ್ಡ್ ಡೇಟಾ ಇನ್ನೊಂದು ಗ್ರೂಪ್ಡ್ ಡೇಟಾ ಓಕೆ ಡಿಪೆಂಡಿಂಗ್ ಅಪಾನ್ ಹೌ ಯು ಕಲೆಕ್ಟು ನಾವು ಯೂಜ್ಲಿ ಬಿಗಿನಿಂಗಲ್ಲಿ ನೋಡಿರ್ತೀವಿ ಪ್ರೈಮರಿ ಡೇಟಾ ಸೆಕೆಂಡರಿ ಡೇಟಾ ಅಂತ ಅದು ಡಿಪೆಂಡಿಂಗ್ ಅಪಾನ್ ಹೌ ಯು ಕಲೆಕ್ಟ್ ಓಕೆ ಇದು ಹೌ ಯು ಟ್ಯಾಬ್ಲೆಟ್ ಫಾರ್ಮುಲೇಟ್ ಆದಮೇಲೆ ಡೇಟಾನ ಯೂಶ್ವಲಿ ಗ್ರೂಪ್ಡ್ ಅಥವಾ ಅನ್ಗ್ರೂಪ್ಡ್ ಡೇಟಾ ಅಂತೀವಿ ನೆನಪಿಟ್ಕೊಳ್ಳಿ ಅನ್ಗ್ರೂಪ್ಡ್ ಡೇಟಾ ಅಂದರೆ ರಾ ವ್ಯಾ ರಾ ಡೇಟಾ ಅಂತ ಕೂಡ ಅಂತ ಕರಿತೀವಿ ರಾ ಡೇಟಾ ಅಂತ ಅಂದರೆ ಸಮ್ ವ್ಯಾಲ್ಯೂಸ್ ಬರೀ ಎಕ್ಸ್ ವ್ಯಾಲ್ಯೂಸ್ ಕೊಟ್ಟಿರ್ತಾನೆ ಒಂದು ಹತ್ತು ವ್ಯಾಲ್ಯೂನೋ ಎಂಟು ವ್ಯಾಲ್ಯೂನೋ ದಟ್ ಕೈಂಡ್ ಆಫ್ ಡೇಟಾ ಇಸ್ ಕಾಲ್ಡ್ ದ ರಾ ಡೇಟಾ ಆರ್ ಅನ್ಗ್ರೂಪ್ಡ್ ಡೇಟಾ ಓಕೆ ಫೈನ್ ಸೊ ಗ್ರೂಪ್ಡ್ ಡೇಟಾ ಅಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಗ್ರೂಪ್ಡ್ ಡೇಟಾ ಒಂದು ಡಿಸ್ಕ್ರೀಟ್ ಡೇಟಾ ಅಂತ ಕರಿತೀವಿ ಇನ್ನೊಂದು ಕಂಟಿನ್ಯೂಯಸ್ ಡೇಟಾ ಓಕೆ ಸೊ ಡಿಸ್ಕ್ರೀಟ್ ಡೇಟಾಲ್ಲಿ ಏನಿರುತ್ತೆ ಎಕ್ಸ್ ವ್ಯಾಲ್ಯೂಸು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಫ್ರೀಕ್ವೆನ್ಸೀಸ್ ಓಕೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಾಗ ನಿಮಗೆ ಡೀಟೇಲಿಗೆ ಗೊತ್ತಾಗುತ್ತೆ ಸೊ ಬ್ಲೈಂಡಾಗಿ ಹೇಳಬೇಕಂತಂದರೆ ಡಿಸ್ಕ್ರೀಟ್ ಡೇಟಾ ಅಲ್ಲಿ ಎಕ್ಸ್ ಮತ್ತು ಎಫ್ ಇರುತ್ತೆ ಆ್ಯಂಡ್ ಕಂಟಿನ್ಯೂಸ್ ಡೇಟಾದಲ್ಲಿ ಕ್ಲಾಸ್ ಇಂಟರ್ವಲ್ ಮತ್ತು ಅದರ ಫ್ರೀಕ್ವೆನ್ಸಿ ಗೊತ್ತಾಗ್ತಿದೆಯಾ ಸೊ ವೆರಿ ಸಿಂಪಲ್ ನೋಡಿದ ತಕ್ಷಣ ಡೇಟಾ ನೋಡಿದ ತಕ್ಷಣ ಹೇಳ್ಬೋದು ಇದು ರಾ ಡೇಟಾನ ಡಿಸ್ಕ್ರೀಟಾ ಕಂಟಿನ್ಯೂಸ್ ಅಂತ ಓಕೆ ಡಿಪೆಂಡಿಂಗ್ ಅಪಾನ್ ದ ಡೇಟಾ ದ ಕ್ಯಾಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡುವಂಥ ಪ್ರೊಸೀಜರ್ ಅಥವಾ ಫಾರ್ಮುಲಾ ಚೇಂಜ್ ಆಗುತ್ತೆ ಓಕೆ ಸೊ ರಿಮೆಂಬರ್ ರಾ ಡೇಟಾ ಅಂದರೆ ಜಸ್ಟ್ ಎಕ್ಸ್ ವ್ಯಾಲ್ಯೂಸ್ ಡಿಸ್ಕ್ರೀಟ್ ಡೇಟಾ ಅಂದರೆ ಎಕ್ಸ್ ವ್ಯಾಲ್ಯೂಸ್ ಜೊತೆಗೆ ಅದರ ಫ್ರೀಕ್ವೆನ್ಸೀಸ್ ಆ್ಯಂಡ್ ಕಂಟಿನ್ಯೂಸ್ ಡೇಟಾ ಅಂತಂದರೆ ಕ್ಲಾಸ್ ಇಂಟು ಇರುತ್ತೆ ಫಾರ್ ಎಕ್ಸಾಂಪಲ್ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ಥರ್ಟಿ ಅಥವಾ ಹನ್ ಜೀರೋ ಟು ಹಂಡ್ರೆಡ್ ಅಂತ ವಿ ಶೆಲ್ ಲುಕ್ ಇಟ್ ಇನ್ ಡೀಟೇಲ್ ವೆನ್ ವಿ ಆರ್ ಸಾಲ್ವಿಂಗ್ ದಿ ಪ್ರಾಬ್ಲಮ್ಸ್ ಓಕೆ ಫೈನ್ ಅರ್ಥಮೆಟಿಕ್ ಮೀನ್ ಅಂದರೆ ಏನಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಇಟ್ ಈಸ್ ದ ಆವರೇಜ್ ಆಫ್ ದಿ ಗಿವನ್ ಡೇ ಡೇಟಾ ಓಕೆ ರೈಟ್ ಸೊ

ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಓಕೆ ಎಷ್ಟು ವ್ಯಾಲ್ಯೂಸ್ ಇದ್ದಾವೆ ಅನ್ನೋದನ್ನು ಡಿನಮಿಟರ್ ಬರ್ಕೊಳ್ತೀವಿ ಎಷ್ಟು ವ್ಯಾಲ್ಯೂಸ್ ಇದ್ದಾವೋ ಅದನ್ನೆಲ್ಲ ಕೂಡಿಕೊಂಡು ವಿ ವಿಲ್ ರೈಟ್ ಇಟ್ ಇನ್ ದಿ ನ್ಯೂಮರೇಟರ್ ಓಕೆ ವೆರಿ ಸಿಂಪಲ್ ಪ್ರಾಬ್ಲಮ್ ಇದು ಯೂಶಲಿ ಒನ್ ಆರ್ ಟೂ ಮಾರ್ಕ್ಸ್ಗೆ ರಾ ಡೇಟಾ ಕೊಡ್ತಾನೆ ಓಕೆ ರೈಟ್ ನೆಕ್ಸ್ಟ್ ಗೋಯಿಂಗ್ ಆನ್ ಟು ಡಿಸ್ಕ್ರೀಟ್ ಡೇಟಾ ನಾನು ಹೇಳಿದ್ನಲ್ಲ ಡಿಸ್ಕ್ರೀಟ್ ಡೇಟಾ ಅಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಫ್ರೀಕ್ವೆನ್ಸಿ ಕೊಟ್ಟಿರ್ತಾನೆ ಓಕೆ ಸೊ ಇಲ್ಲಿ ಫಾರ್ಮುಲಾ ಸ್ವಲ್ಪ ಚೇಂಜ್ ಆಗುತ್ತೆ ಫ್ರೀಕ್ವೆನ್ಸಿ ಇರೋದ್ರಿಂದ ಎಕ್ಸ್ ಬಾರ್ ವಿಲ್ ಬಿ ನಥಿಂಗ್ ಬಟ್ ಸಮೇಷನ್ ಆಫ್ ಎಫ್ ಇನ್ ಟು ಎಕ್ಸ್ ಆಗುತ್ತೆ ಅಲ್ಲಿ ಬರೀ ಎಕ್ಸ್ ಇತ್ತು ಇಲ್ಲಿ ಎಫ್ ಇನ್ ಟು ಎಕ್ಸ್ ಇನ್ನೊಂದು ಕಾಲಮ್ ಮಾಡ್ಕೊಳ್ತೀವಿ ಸೊ ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ನೆನ್ಪಿಟ್ಕೊಳ್ಳಿ ರಾ ಡೇಟಾಲಲ್ಲಿ ಬರೀ ವ್ಯಾಲ್ಯೂಸ್ ಇರೋದ್ರಿಂದ ಸ್ಮಾಲ್ ಎನ್ ಬರುತ್ತೆ ಎಲ್ಲೆಲ್ಲಿ ಫ್ರೀಕ್ವೆನ್ಸಿ ಬರುತ್ತೋ ಅಲ್ಲಿ ನಾವು ಕ್ಯಾಪಿಟಲ್ ಎನ್ ಅಂತ ಯೂಸ್ ಮಾಡ್ಕೊಳ್ತೀವಿ ವಾಟ್ ಈಸ್ ಕ್ಯಾಪಿಟಲ್ ಎನ್ ಅಂತಂದ್ರೆ ಇಲ್ಲಿ ಬರ್ದಿದ್ದೀನಿ ಫ್ರೀಕ್ವೆನ್ಸಿ ವ್ಯಾಲ್ಯೂ ಎಷ್ಟು ಫ್ರೀಕ್ವೆನ್ಸಿ ಟೇಬಲ್ ಏನಿದೆಯೋ ಅದನ್ನೆಲ್ಲ ಆಡ್ ಮಾಡಿದ್ರೆ ಫ್ರೀಕ್ವೆನ್ಸಿ ಕಾಲಮಲ್ಲಿರುವಂತಹ ವ್ಯಾಲ್ಯೂಸ್ನ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ ಸಮ್ ದಟ್ ವ್ಯಾಲ್ಯೂ ದಟ್ ವಿಲ್ ಬಿ ದ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಇನ್ ಡೇಟಾ ಗೊತ್ತಾಗ್ತಿದೆಯಲ್ಲ ಸೊ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುವಾಗ ಇನ್ನೂ ಡೀಟೇಲಾಗಿ ಆಗಿ ನೋಡೋಣ ರೈಟ್ ನಾವು ನೆಕ್ಸ್ಟ್ ಇನ್ನೊಂದು ಯೂಶ್ವಲಿ ರಾ ಡೇಟಾ ಮತ್ತು ಡಿಸ್ಕ್ರೀಟ್ ಡೇಟಾ ಅಲ್ಲಿ ಕಟ್ ಮೆಥಡ್ ಅಥವಾ ಡೈರೆಕ್ಟ್ ಮೆಥಡ್ ಅಂತಿದೆ ನಿಮಗೆ ಬೆಸ್ಟು ಆಲ್ವೇಸು ಡೈರೆಕ್ಟ್ ಮೆಥಡೆ ಮಾಡಿ ಇದು ಡೈರೆಕ್ಟ್ ಮೆಥಡ್ ಫಾರ್ಮುಲಾಸ್ ಓಕೆ ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತ ಹೇಳ್ತಾನೆ ಯೂಜ್ಲಿ ಅದು ತುಂಬ ಹೆಕ್ಟಿಕ್ ಆಗುತ್ತೆ ನಿಮಗೆ ವರ್ಕು ನಿಮಗೆ ಕನ್ಫ್ಯೂಷನ್ ಕೂಡ ಆಗುತ್ತೆ ಸೊ ಮೇಕ್ ಶ್ಯೋರ್ ವೆನ್ ದೀಸ್ ಕೈಂಡ್ ಆಫ್ ಡೇಟಾ ಇಸ್ ಗಿವೆನ್ ಡೈರೆಕ್ಟ್ಲಿ ಗೋ ಫಾರ್ ಡೈರೆಕ್ಟ್ ಮೆಥಡ್ ಓಕೆ ವೆ ಗುಣ ಸಿ ಇಟ್ ಇನ್ ಡೀಟೇಲ್ ನೆಕ್ಸ್ಟು ಆಸ್ ಅ ಟೋಲ್ ಯು ಯು ವಿಲ್ ಗೆಟ್ ದಟ್ ಕಂಟಿನ್ಯೂಯಸ್ ಡೇಟಾ ನಾನು ಆಗಲೇ ಹೇಳಿದಂಗೆ ಕಂಟಿನ್ಯೂಸ್ ಡೇಟಾ ಅಲ್ಲಿ ಕ್ಲಾಸ್ ಇಂಟರ್ವಲ್ ಇರುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಫ್ರೀಕ್ವೆನ್ಸಿ ಇರುತ್ತೆ ಓಕೆ ಸೊ ನಾವು ಇಲ್ಲಿ ಬೇಕಾದರೆ ನೀವು ಡಿಫ್ರೆಂಟ್ ಮೆಥಡ್ಸ್ ನೋಡ್ಬೋದು ಒಂದು ಡೈರೆಕ್ಟ್ ಮೆಥಡ್ ಓಕೆ ಕಂಟಿನ್ಯೂಸ್ ಡೇಟಾ ಅಲ್ಲಿ ಡೈರೆಕ್ಟ್ ಮೆಥಡ್ಗೆ ಫಾರ್ಮುಲಾ ಇಟ್ ಇಸ್ ಸಿಮಿಲರ್ ಟು ಡಿಸ್ಕ್ರೇಟ್ ಡೇಟಾ ಎಕ್ಸ್ ಬಾರ್ ಇಸ್ ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಯೂಶ್ವಲಿ ಇದನ್ನು ಸಿಗ್ಮಾ ಅಂತ ಕರಿಬಾರ್ದು ಸಿಂಬಲ್ ಸಿಗ್ಮಾ ಆದರೂ ಇಲ್ಲಿ ಅದು ಮಾಡುವಂಥ ಕೆಲಸ ಅಡಿಷನ್ ಸೊ ಯು ಅದಕ್ಕೆ ಅಥವಾ ಅದನ್ನು ಸಮೇಷನ್ ಅಂತ ಕರಿತೀವಿ ಸೊ ದಟ್ ಇಸ್ ವೈ ಐ ಕಾಲ್ ಇಟ್ ಆ್ಯಸ್ ಸಮೇಷನ್ ಓಕೆ ಸೊ ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಸೇಮ್ ಫಾರ್ಮುಲಾ ವೇರ್ ಎಫ್ ಇಸ್ ದ ಆ್ಯಕ್ಚುಲಿ ಫ್ರೀಕ್ವೆನ್ಸಿ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್ ಆಫ್ ಎಕ್ಸ್ ವ್ಯಾಲ್ಯೂಸ್ ಅವೆಲ್ಲಾರನ್ನೂ ಆ್ಯಡ್ ಮಾಡಿದ್ರೆ ಎನ್ ಸಿಗುತ್ತೆ ದಟ್ ಈಸ್ ದ ಡೈರೆಕ್ಟ್ ಮೆಥಡ್ ಮೋಸ್ಟ್ ಈಸಿಯೆಸ್ಟ್ ಮೆಥಡ್ ಯಾವಾಗ ಇಫ್ ದ ವ್ಯಾಲ್ಯೂಸ್ ಆರ್ ವೆರಿ ಸ್ಮಾಲ್ ಓಕೆ ನಾವು ಇಫ್ ದ ವ್ಯಾಲ್ಯೂಸ್ ಆರ್ ನೆಕ್ಸ್ಟು ಸ್ವಲ್ಪ ಹೈಯರ್ ಇದ್ದರೆ ನಾವು ಶಾರ್ಟ್ಕಟ್ ಮೆಥಡ್ ಅಂತ ಕರಿತೀವಿ ಆ್ಯಕ್ಚುಲಿ ಶಾರ್ಟ್ಕಟ್ ಮೆಥಡು ಸ್ವಲ್ಪ ಹೆಟ್ಟಿಕೆ ಇರುತ್ತೆ ಓಕೆ ಫೈನ್ ಸೊ ಶಾರ್ಟ್ಕಟ್ ಮೆಥಡು ಔಟ್ ಮಾಡುವಾಗ ವಿ ಟೇಕ್ ದ ಫಾರ್ಮುಲಾ ಫಾರ್ಮುಲಾಸ್ ಎಕ್ಸ್ಪಾರ್ ಈಸ್ ಇಕ್ವಲ್ ಟು ಎ ಪ್ಲಸ್ ಎ ಅಂದರೆ ಅಸ್ಯೂಮ್ಡ್ ಮೀನ್ ನಾವೇ ಒಂದು ಹೂ ಇಸ್ಕೊಳ್ತೀವಿ ಯಾವುದೋ ಒಂದು ಡೇ ಕೊಟ್ಟಿರುವಂಥ ಡೇಟಾದಲ್ಲಿ ಒಂದು ವ್ಯಾಲ್ಯೂನ ಅಸ್ಯೂಮ್ಡ್ ಮೀನ್ ಅದೇ ಒಂದು ಅರ್ಥಮೆಟಿಕ್ ಮೀನ್ ಅಂತ ಅಂದ್ಕೊಂಡು ಅಲ್ಲಿಂದ ಪ್ರೊಸೀಡ್ ಮಾಡ್ತೀವಿ ಹೇಗೆ ಮಾಡೋದು ಅಂತ ಪ್ರಾಬ್ಲಮ್ಸ್ ಬಂದಾಗ ನೋಡೋಣ ಓಕೆ ಸೊ ಎ ಈಸ್ ದ ಅಸ್ಯೂಮ್ಡ್ ಮೀನ್ ಪ್ಲಸ್ ಸಿಗ್ಮಾ ಎಫ್ ಇನ್ ಟು ಡಿವೈಡೆಡ್ ಬೈ ಎನ್ ಓಕೆ ಡಿ ಇಸ್ ದ ಡಿವಿಯೇಷನ್ ಯೂಶಲಿ ಡಿ ವಿ ಟ್ಯಾಕ್ ಇಟ್ಯಾಕ್ ಈ ಡಿ ವ್ಯಾಲ್ಯೂ ಹೇಗಿರುತ್ತೆ ಅಂತಂದರೆ ಎಕ್ಸ್ ಮೈನಸ್ ಎ ಓಕೆ ಮಾಡ್ಯುಲ್ಯೂಸ್ ಆಫ್ ಎಕ್ಸ್ ಮಾಡ್ಯುಲಸ್ ಡಿ ಎಲ್ಲ ಬರೀ ಡಿ ತಗೊಳ್ತೀವಿ ಡಿ ಇಸ್ ಎಕ್ಸ್ ಮೈನಸ್ ಎ ದಟ್ ಈಸ್ ಡಿವಿಯೇಷನ್ ಫ್ರಮ್ ಎಕ್ಸ್ ವ್ಯಾಲ್ಯೂಸ್ ಓಕೆ ಎಕ್ಸ್ ಮೈನಸ್ ಎ ಅಂದರೆ ಅಸ್ಯೂಮ್ ಡಿಮೀನ್ ಪ್ರಾಬ್ಲಮ್ಸ್ ಬಂದಾಗ ಖಂಡಿತವಾಗ್ಲೂ ಡಿ ಟೆಲಕ್ ನೋಡೋಣ ಸಮ್ಟೈಮ್ಸ್ ಡಿ ಪಾಸಿಟಿವ್ ಬರುತ್ತೆ ಡಿ ನೆಗೆಟಿವ್ ಬರುತ್ತೆ ವಿ ವಿಲ್ ಸಿ ಹೌ ವಿ ಗೋನು ಕ್ಯಾಲ್ಕುಲೇಟ್ ಆ್ಯಂಡ್ ಎನ್ ಎಸ್ ಸಿ ಸೇಮ್ ಸಿಗ್ಮ ಎಫ್ ಓಕೆ ನಾವು ನೆಕ್ಸ್ಟ್ ಲಾಸ್ಟ್ ಒನ್ ಇದು ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ ಕರಿತೀವಿ ದಿಸ್ ಇಸ್ ವೆರಿ ಯೂಸ್ಫುಲ್ ಇಫ್ ದ ಡೇಟಾ ಇಸ್ ಟೂ ಲಾರ್ಜ್ ಓಕೆ ವ್ಯಾಲ್ಯೂಸ್ ಫಾರ್ ಎಕ್ಸಾಂಪಲ್ ರನ್ಸ್ ಕೋರ್ಡ್ ಬೈ ಕ್ರಿಕೆಟರ್ಸ್ ಅಂತ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಅಥವಾ ಟೆನ್ ತೌಸಂಡ್ ರನ್ಸ್ ಕೋರ್ಡ್ ಮಾಡಿರ್ತಾರೆ ಅಂಥ ಡೇಟಾ ಕೊಟ್ಟಾಗ ಅಥವಾ ಪಾಪ್ಯುಲೇಷನ್ ಆಫ್ ಅ ಕಂಟ್ರಿ ಆ ಥರ ಕೊಟ್ಟಾಗ ವ್ಯಾಲ್ಯೂಸ್ ತುಂಬ ಹೆವಿ ಇರೋದರಿಂದ ವಿ ವಿಲ್ ಯೂಸ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅದಕ್ಕೆ ಸಂಬಂಧಪಟ್ಟಂಥ ಫಾರ್ಮುಲಾ ಇಲ್ಲಿದೆ ಫಾರ್ಮುಲಾ ಡಿಸ್ಕಷನ್ನ ನಾವು ಡೈರೆಕ್ಟಾಗಿ ಪ್ರಾಬ್ಲಮ್ ವರ್ಕ್ ಮಾಡುವಾಗಲೇ ನೋಡ್ಕೊಳ್ಳೋಣ ಓಕೆ ಸೊ ಇನ್ ದಿಸ್ ವಿಡಿಯೋ ವಿ ಗುನ್ ಸಾಲ್ವ್ ಆಲ್ ದಿ ಟೈಪ್ಸ್ ಆಫ್ ಡೇಟಾ ಆ್ಯಂಡ್ ದಟ್ ಟು ಡೈರೆಕ್ಟ್ ಮೆಥಡ್ ಮಾತ್ರ ಓಕೆ ಸೊ ವಿ ಇನ್ ಕೇಸ್ ಶಾರ್ಟ್ ಕಟ್ ಮೆಥಡ್ ಮತ್ತು ಸ್ಟೆಪ್ ಡಿವಿಷನ್ ಮೆಥಡ್ ಬೇಕಿದ್ರೆ ವಿ ಕ್ಯಾನ್ ಸಿ ಇಟ್ ಇನ್ ದಿ ಕಮಿಂಗ್ ವೀಡಿಯೋಸ್ ಓಕೆ ಸೊ ಲೆಟ್ಸ್ ಡೈರೆಕ್ಟ್ಲಿ ಗೋ ಟು ದಿ ಕ್ಯಾಲ್ಕುಲೇಷನ್ ಆಫ್ ಅರೆಥಮೆಟಿಕ್ ಮೀನ್ ಯೂಸಿಂಗ್ ದಿ ರಾ ಡೇಟಾ ಸೊ ಕ್ವೆಶನ್ ಯಾವ ಥರ ಇರುತ್ತೆ ಕ್ಯಾಲ್ಕುಲೇಟ್ ದಿ ಅರಿಥಮೆಟಿಕ್ ಮೀನ್ ಫಾರ್ ದ ಫಾಲೋವಿಂಗ್ ಡೇಟಾ ಓಕೆ ಡೇಟ್ಸ್ ಅಂತಲ್ಲ ಡೇಟಾ ಅಂತ ಡೇಟಾ ಅಂದರೆ ಹೇಳಿದ್ಮೇಲೆ ದತ್ತಾಂಶ ಆರ್ ಮಾಹಿತಿ ಯೋರ್ ಸಮ್ ವ್ಯಾಲ್ಯೂಸ್ ಆರ್ ಗಿವನ್ ನೋಡಿದ್ರೆ ಗೊತ್ತಾಗುತ್ತೆ ದಿಸ್ ಇಸ್ ರಾ ಡೇಟಾ ಅಂತ ಓಕೆ ರಾ ಡೇಟಾ ಅಂದ ತಕ್ಷಣ ಫಸ್ಟ್ ಪ್ರಾಬ್ಲಮ್ ಅಲ್ಲೂ ಡೀಟೇಲಾಗಿ ಹೇಳ್ಕೊಡ್ತೀನಿ ಸಿಗ್ಮಾ ವ್ಯಾಲ್ಯೂ ಓಕೆ ಎಕ್ಸ್ ಬಾರ್ ಫಾ ಫಾರ್ಮುಲಾ ಫಾರ್ ಅರ್ಥಮೆಟಿಕ್ ಇಸ್ ಸಿಗ್ಮಾ ಎಕ್ಸ್ ಅಥವಾ ಇದನ್ನು ಎಕ್ಸ್ ವ್ಯಾಲ್ಯೂ ಅಂದ್ಕೊಳ್ತೀವಿ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಓಕೆ ಯೂಜ್ಲಿ ಅರ್ಥಮೆಟಿಕ್ ಮೀನ್ಗೆ ಡೇಟಾ ಹೇಗೆ ಕೊಟ್ಟಿದ್ರು ನೀವು ಹಾಗೆ ಬರ್ಕೋಬೋದು ಅರೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ಸಮ್ ಆಫ್ ಆಲ್ ದ ವ್ಯಾಲ್ಯೂಸ್ ಅಂದರೆ ಕೊಟ್ಟಿರುವಂಥ ಎಲ್ಲ ವ್ಯಾಲ್ಯೂಸ್ನು ನ್ಯೂಮ್ರೇಟರ್ಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಓಕೆ ಸೊ ಫೋರ್ಟೀನ್ ಟ್ವೆಲ್ ಪ್ಲಸ್ ನೈನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಟು ಡಿವೈಡೆಡ್ ಬೈ ಎಷ್ಟು ವ್ಯಾಲ್ಯೂಸ್ ಇದೆ ಚೆಕ್ ಮಾಡಿಬಿಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೊ ಸಿಕ್ಸ್ ವ್ಯಾಲ್ಯೂಸ್ ಇದೆ ಓಕೆ ಸೊ ದಿಸ್ ಇಸ್ ನಥಿಂಗ್ ಬಟ್ ನಾವು ಇಷ್ಟಾದ ಮೇಲೆ ಇಟ್ಸ್ ಅಪ್ ಟು ಯು ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇರುತ್ತೆ ಯು ಆ್ಯಡ್ ಮಾಡಿ ಫೋರ್ಟೀನ್ ಪ್ಲಸ್ ಟ್ವೆಲ್ವ್ ಪ್ಲಸ್ ನೈನ್ ಪ್ಲಸ್ ಟು ಪ್ಲಸ್ ತ್ರೀ ಪ್ಲಸ್ ಟು ಸೊ ನೀವು ವರ್ಕ್ ಮಾಡಿದ್ದೀರಿ ಅನಿಸುತ್ತೆ ಡೆಫಿನೆಟ್ಲಿ ಇದನ್ನು ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ಫಾರ್ಟಿ ಟು ಡಿವೈಡೆಡ್ ಬೈ ಸಿಕ್ಸ್ ಓಕೆ ನಮ್ಗೆ ಗೊತ್ತು ಸಿಕ್ಸ್ ಸೆವೆನ್ಸ್ ಆಫ್ ಫಾರ್ಟಿ ಟು ಆಗುತ್ತೆ ದೇರ್ ಫೋರ್ ದಿ ಅರ್ಥಮೆಟಿಕ್ ಮೀನ್ ಆಫ್ ದಿಸ್ ಡೇಟಾ ಈಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸೆವೆನ್ ಇಷ್ಟೇ ಓಕೆ ಇದರಲ್ಲಿ ನೀವು ಶಾರ್ಟ್ಕಟ್ ಮೆಥಡ್ ಅಥವಾ ಅಸ್ಯೂಮ್ಡ್ ಮೇಡ್ ಮೆಥಡ್ ಫಾರ್ಮುಲಾ ಮಾಡೋಕ್ಕೆ ಹೋಗಬೇಡಿ ಬಿಕಾಸ್ ಇಟ್ ವುಡ್ ಬಿ ಟು ಹೆಕ್ಟಿಕ್ ಅರ್ಥವಾಗ್ತಿದೆ ಸೊ ಡೈರೆಕ್ಟ್ ಮೆಥಡ್ ಮಾಡಿ ಟೂ ಮಾರ್ಕ್ಸ್ ಅಥವಾ ಒನ್ ಮಾರ್ಕ್ ಕ್ವೆಶನ್ ಇರುತ್ತೆ ಡೈರೆಕ್ಟ್ಲಿ ಯು ಕ್ಯಾನ್ ಗೆಟ್ ದಿ ಸೊಲ್ಯೂಷನ್ ಓಕೆ ಸೊ ದಿಸ್ ಇಸ್ ಫಾರ್ ರಾ ಡೇಟಾ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಎರಡು ಪ್ರಾಬ್ಲಮ್ ತಗೊಳ್ಳೋಣ ಸೊ ಇಲ್ಲಿ ಏನು ತಗೊಂಡಿದ್ದೀನಿ ಐ ಹವ್ ಟೇಕನ್ ದ ಸ್ಕೋರ್ಡ್ ಬೈ ದ ಸ್ಟೂಡೆಂಟ್ ಇನ್ ಸಿಕ್ಸ್ ಸಬ್ಜೆಕ್ಟ್ಸ್ ಫಾರ್ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಓಕೆ ಆರು ಸಬ್ಜೆಕ್ಟ್ಸಲ್ಲಿ ಏನೇನು ಮಾರ್ಕ್ಸ್ ತೊಗೊಂಡಿದ್ದಾರೆ ಒಬ್ಬ ಸ್ಟೂಡೆಂಟು ಅಂದರೆ ಈ ಡೇಟಾ ತೊಗೊಂಡಿದ್ದೀನಿ ಇದರ ಆವ್ರೇಜ್ ಅಥವಾ ಅರೆಥಮೆಟಿಕ್ ಮೀನ್ ನನಗೆ ಬೇಕಾಗಿದೆ ಓಕೆ ಸೊ ಆ್ಯಸ್ ಐ ಟೋಲ್ಡ್ ಯು ಈಗ ಹೇಗೆ ಮಾಡಿದ್ರು ವಿ ವಿಲ್ ಫಾಲೋ ದ ಸೇಮ್ ಮೆಥಡ್ ಫೈನ್ ಸೊ ಸ್ಟಾರ್ಟ್ ಮಾಡೋಣ ಯೂಶ್ವಲಿ ಮೋಸ್ಟ್ ಆಫ್ ದ ಟೈಮ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಪ್ರತಿ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗಲೂ ಅದಕ್ಕೆ ಸಂಬಂಧಪಟ್ಟಂಥ ಫಾರ್ಮುಲಸ್ ಬರೆದ್ಬಿಡಿ ಓಕೆ ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಓಕೆ ನೀವು ಪ್ರತಿ ಸರಿ ಈ ವ್ಯಾಲ್ಯೂಸ್ನ ಆ್ಯಡ್ ಮಾಡಿ ತೋರಿಸ್ಬೇಕು ಅಂತೇನಿಲ್ಲ ಡೈರೆಕ್ಟ್ಲಿ ಯು ಕ್ಯಾನ್ ಆ್ಯಡ್ ಆರ್ ಬೇಕಿದ್ರೆ ನಿಮ್ಮ ರೆಫರೆನ್ಸ್ಗೋಸ್ಕರ ಬರ್ಕೊಳ್ತಾ ಇದ್ದೀನಿ ಸಮ್ ಆಫ್ ಆಲ್ ದಿ ವ್ಯಾಲ್ಯೂಸ್ ಸೊ ಸಿಕ್ಸ್ಟಿ ಪ್ಲಸ್ ಏಯ್ಟಿ ಫೈವ್ ಪ್ಲಸ್ ನೈಂಟಿ

ಡಿವೈಡೆಡ್ ಬೈ ಸಿಕ್ಸು ನೀವು ಮಾಡಿ ನೋಡಿ ಪ್ರತಿ ಸರಿ ವ್ಯಾಲ್ಯೂಸು ಕಂಪ್ಲೀಟ್ ವ್ಯಾಲ್ಯೂಸೇ ಬರಬೇಕು ಅಂತಿನಲ್ಲ ಯು ವಿಲ್ ಬಿ ಗೆಟಿಂಗ್ ಸೆವೆಂಟಿ ನೈನ್ ಪಾಯಿಂಟ್ ಒನ್ ಸಿಕ್ಸ್ ಸಿಕ್ಸ್ ಆ್ಯಂಡ್ ಸೋ ಒನ್ ಇದು ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಮಲ್ ಬರುತ್ತೆ ದೇರ್ ಫೋರ್ ಪ್ರತಿ ಸರಿ ಫೈನಲ್ ಆ್ಯನ್ಸರ್ನ ಅಪ್ ಮಾಡಿ ದಟ್ ಈಸ್ ವೆರಿ ಗುಡ್ ಫಾರ್ ಯು ಎಕ್ಸ್ ಬಾರ್ ವುಡ್ ಬಿ ಸೆವೆಂಟಿ ನೈನ್ ಪಾಯಿಂಟ್ ಒನ್ ಸಿಕ್ಸ್ ಸಿಕ್ಸ್ ಅಪ್ರಾಕ್ಸಿಮೇಟ್ಲಿ ಆಫ್ಟರ್ ಡೆಸಮಲ್ ಪಾಯಿಂಟ್ ಅಪ್ ಮಿನಿಮಮ್ ಟೂ ಡಿಜಿಟ್ಸ್ ಅಥವಾ ತ್ರೀ ಡಿಜಿಟ್ಸ್ವರೆಗೂ ವ್ಯಾಲ್ಯೂ ಬರೀರಿ ಓಕೆ ಸೊ ದಿಸ್ ಇಸ್ ಹೌ ಯು ಕ್ಯಾಲ್ಕುಲೇಟ್ ದಿ ಅರ್ಥಮೆಟಿಕ್ ಮೀನ್ ಫಾರ್ ದಿ ರಾ ಡೇಟಾ ಗೊತ್ತಾಗ್ತಿದೆಯಲ್ಲ ತುಂಬ ತುಂಬ ಈಸಿ ಇದರಲ್ಲಿ ಹೇಳಿದ ಹಾಗೆ ಶಾರ್ಟ್ಕಟ್ ಮೆಥಡ್ಗೆ ಹೋಗಬೇಡಿ ಡೈರೆಕ್ಟ್ ಮೆಥಡ್ನ ಕ್ಯಾಲ್ಕುಲೇಟ್ ಮಾಡಿ ಓಕೆ ಇನ್ ಕೇಸ್ ನಿಮ್ಗೆ ಇದರಲ್ಲಿ ಶಾರ್ಟ್ಕಟ್ ಮೆಥಡ್ ಬೇಕೇ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಆ ಒಂದು ಮೆಥಡ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಓಕೆ ಫೈನ್ ಸೊ ನೆಕ್ಸ್ಟ್ ಮೆಥಡ್ಗೆ ಹೋಗೋಕ್ಕಿಂತ ಮುಂಚೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಎರಡು ಮೂರು ಕ್ವೆಶನ್ ನಿಮಗೆ ಹೋಮ್ ವರ್ಕ್ ಕೊಡ್ತೀನಿ ಅದನ್ನು ನೀವೇ ಟ್ರೈ ಮಾಡ್ಬೋದು ಓಕೆ ಸೊ ಟೇಕ್ ಅಪ್ ದೀಸ್ ವರ್ಕ್ ಪ್ರಾಬ್ಲಮ್ಸ್ ಸೊ ಈ ಫೈವ್ ಕ್ವಶನ್ಸ್ ನಿಮಗೆ ಹೋಮ್ ವರ್ಕ್ ಕೊಟ್ಟಿದ್ದೀನಿ ನೀವೇ ಸೇಮ್ ಬೇಸ್ ಮ ಟ್ರೈ ಮಾಡ್ಬೋದು ತುಂಬ ಸಿಂಪಲ್ ಕ್ವಶನ್ಸ್ ಇವು ಓಕೆ ಸೊ ದಟ್ ವಾಸ್ ಆಲ್ ಅಬೌಟ್ ಕ್ಯಾಲ್ಕುಲೇಟಿಂಗ್ ಮೀನ್ ಫಾರ್ ಅರ್ ರಾ ಡೇಟಾ ಲೆಟ್ಸ್ ಟೇಕ್ ದ ನೆಕ್ಸ್ಟ್ ಪ್ರಾಬ್ಲಮ್ ಫಾರ್ ದ ನೆಕ್ಸ್ಟ್ ಡೇಟಾ ವಿಚ್ ಇಸ್ ದ ಡಿಸ್ಕ್ರೀಟ್ ಡೇಟಾ ಸೊ ಹಿಯರ್ ಇಸ್ ದ ಕ್ವೆಶಚನ್ ಫಾರ್ ಕ್ವೆಶ್ಚನ್ ಸೇಮ್ ಇರುತ್ತೆ ಕ್ಯಾಲ್ಕುಲೇಟ್ ದ ಅರಿಥಮೆಟಿಕ್ ಮೀನ್ ಫಾರ್ ದ ಫಾಲೋವಿಂಗ್ ಡೇಟಾ ಅಂತ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಕ್ಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾನೆ ಒಂದು ಟೇಬಲ್ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಇರುತ್ತೆ ಓಕೆ ಅವ್ನ ಎಕ್ಸಾಮಲ್ಲಿ ಫಾರ್ ದ ಫಾಲೋಯಿಂಗ್ ಡಿಸ್ಕ್ರೀಟ್ ಡೇಟಾ ಕಂಟಿನ್ಯೂಸ್ ಡೇಟಾ ಅಂತ ಹೇಳೋದಿಲ್ಲ ನೀವೇ ಕಂಡುಹಿಡಿಬೇಕು ನೋಡಿದ ತಕ್ಷಣ ಇದು ಯಾವ ಥರದ ಡೇಟಾ ಅಂತ ಓಕೆ ಎಕ್ಸ್ ಮತ್ತು ಎಫ್ ಕೊಟ್ಟಿದರೆ ಡೆಫಿನೆಟ್ಲಿ ದಟ್ ಇಸ್ ಡಿಸ್ಕ್ರೀಟ್ ಡೇಟಾ ಓಕೆ ಯೂಜ್ಲಿ ಅವ್ನು ಯೂಸ್ ಮೋಸ್ಟ್ ಆಫ್ ದ ಕೇಸಸ್ ಹೊಾರಿಜಾಂಟಲ್ ಕೊಟ್ಟಿರ್ತಾನೆ ಆದಷ್ಟು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಸಿಂಪಲ್ ಆಗಬೇಕು ಅಂದರೆ ಲೆಫ್ಟಸ್ಟ್ ರೈಟಿಕ್ಕಿಂದ ರೈಟ್ ದ ಗಿವನ್ ಡೇಟಾ ಇಂದ ವರ್ಟಿಕಲ್ ವೇ ಸೊ ಏನು ಎಕ್ಸ್ ಮತ್ತು ಎಕ್ಸ್ ಎಫ್ ವ್ಯಾಲ್ಯೂಸ್ ಹೀಗೆ ಕೊಟ್ಟಿದ್ದಾನೋ ನಾವು ಫಸ್ಟು ಹೀಗೆ ಬರ್ಕೊಳ್ಳೋಣ ಓಕೆ ಸೊ ನಾನು ಬರ್ಕೊಳ್ತೀನಿ ಅದ್ರ ಜೊತೆಗೆ ಫಸ್ಟು ನೀವು ಬರ್ಕೊಬಿಡಿ ಸೊ ಹೇಳಿದಾಗ ಎಕ್ಸ್ ವ್ಯಾಲ್ಯೂಸ್ ಫಸ್ಟ್ ಬರ್ಕೊಬಿಡಿ ಫೈವ್ ಟೆನ್ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ತರ್ಟಿ ಫೈವ್ ಫಾರ್ಟಿ ಫಾರ್ಟಿ ಫೈವ್ ಅಂಡ್ ಫಿಫ್ಟಿ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್ ಆರ್ಡರ್ಗೆ ಬರ್ಕೊಳ್ಬೇಕು ಹೇಗಿದೆಯೋ ಹಾಗೆ ಬರ್ಕೊಳ್ಳಿ ಒನ್ ಟು ತ್ರೀ ಫೈವ್ ಫಿಫ್ಟೀನ್ ಟ್ವೆಂಟಿ ಫೈವ್ ತ್ರೀ ಟು ಒನ್ ಓಕೆ ಸೊ ನಾನು ಅಲ್ಲಿ ಫಸ್ಟ್ ಹೇಳಿದ್ದೆ ಅಲ್ಲಿ ಎನ್ ವ್ಯಾಲ್ಯೂ ಡ ರಾ ಡೇಟಾದಲ್ಲಿ ಸ್ಮಾಲ್ ಎನ್ ಬರ್ತಿತ್ತು ಡಿಸ್ಕ್ರೀಟ್ ಡೇಟಾಲಿ ಕ್ಯಾಪಿಟಲ್ ಎನ್ ಬರುತ್ತೆ ಕ್ಯಾಪಿಟಲ್ ಎನ್ ಏನು ಅಂತಂದರೆ ನಾವು ಲುಕ್ ಯರ್ ಇಲ್ಲೊಂದು ಫ್ರೀಕ್ವೆನ್ಸಿ ಕಾಲಮ್ ಇದೆಯಲ್ಲ ಇವು ಎಲ್ಲದನ್ನು ಆ್ಯಡ್ ಮಾಡಿ ಈ ಈ ಕಾಲಮಲ್ಲಿರುವಂಥ ವ್ಯಾಲ್ಯೂಸ್ನ ಆ್ಯಡ್ ಮಾಡಿದ್ರೆ ಬರುವಂಥ ವ್ಯಾಲ್ಯೂಸೇ ಫ್ರೀಕ್ವೆನ್ಸಿ ಆಗುತ್ತೆ ಓಕೆ ಸೊ ವಾಟ್ ಯು ಹೆವ್ ಟು ಡೂ ಇಟ್ ಇಸ್ ಫಸ್ಟ್ ಲೆಟಸ್ಟ್ ಆ್ಯಡ್ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೈವ್ ಪ್ಲಸ್ ಫಿಫ್ಟೀನ್ ಪ್ಲಸ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ಲಸ್ ತ್ರೀ ಪ್ಲಸ್ ಟೂ ಪ್ಲಸ್ ಒನ್ ಇದನ್ನು ನೀವೇ ಮಾಡಿ ಕ್ಯಾಲ್ಕುಲೇಟ್ ಇರೋದ್ರಿಂದ ನಾನು ಡೈರೆಕ್ಟಾಗಿ ವ್ಯಾಲ್ಯೂ ಬರೀತೀನಿ ಸೊ ಏನು ಬರುತ್ತೆ ನಿಮ್ಗೆ ಆ್ಯಡ್ ಮಾಡಿದಾಗ ಸಮ್ ವ್ಯಾಲ್ಯೂಸ್ ಈ ಇದರ ಟೋಟಲ್ ಫಿಫ್ಟಿ ಸೆವೆನ್ ಬರುತ್ತೆ ದಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಎನ್ ಓಕೆ ಸೊ ನೆಕ್ಸ್ಟ್ ಏನು ಮಾಡ್ತೀರಿ ವಿ ವಿಲ್ ಕ್ಯಾಲ್ಕುಲೇಟ್ ಡೈರೆಕ್ಟ್ ಮೆಥಡ್ ಡಿಸ್ಕ್ರೀಟ್ ವ್ಯಾಲ್ಯೂ ಅಲ್ಲಿ ಮೀನ್ ಕನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದೇ ಒಂದು ಎಕ್ಸ್ಟ್ರಾ ಕಾಲಮ್ ಬೇಕು ಅದು ಯಾವುದು ಅಂದರೆ ಎಫ್ ಇಂಟು ಎಕ್ಸ್ ಅಂದರೆ ವೆರಿ ಸಿಂಪಲ್ ಎಫ್ ಇಂಟು ಎಕ್ಸ್ನ ಒಂದು ಕಾಲಮ್ ಮಾಡ್ಕೊಳ್ಳಿ ಜಸ್ಟ್ ಮಲ್ಟಿಪ್ಲೈ ಮಾಡಿ ಫೈವ್ ಇಂಟು ಒನ್ ಇಟ್ ಈಸ್ ಫೈವ್ ಟೆನ್ ಇಂಟು ಟೂ ಟ್ವೆಂಟಿ ನೆಕ್ಸ್ಟ್ ಫಿಫ್ಟೀನ್ ಇಂಟು ತ್ರೀ ಫಿಫ್ಟೀನ್ ತ್ರೀಝಾ ಫಾರ್ಟಿ ಫೈ ಆಗುತ್ತೆ ಓಕೆ ಟ್ವೆಂಟಿ ಇಂಟು ಫೈ ಟು ಫೈಝಾ ಟೆನ್ ಸೊ ಒನ್ ಹಂಡ್ರೆಡ್ ಬರುತ್ತೆ ನೆಕ್ಸ್ಟು ಟ್ವೆಂಟಿ ಫೈ ಇಂಟು ಫಿಫ್ಟೀನ್ ಕ್ಯಾಲ್ಕುಲೇಟ್ರ್ ಯೂಸ್ ಮಾಡ್ಬೋದು ಸೊ ಟ್ವೆಂಟಿ ಫೈವ್ ಇಂಟು ಫಿಫ್ಟೀನ್ ಏನಾಗುತ್ತೆ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಬರುತ್ತೆ ನೆಕ್ಸ್ಟ್ ತರ್ಟಿ ಇಂಟು ಟೂ ಮ್ಯಾಲೆ ಕ್ಯಾಲ್ಕುಲೇಟ್ ಮಾಡಿ ಯು ವಿಲ್ ಗೆಟ್ ಸಿಕ್ಸ್ ಹಂಡ್ರೆಡ್

ಸೊ ನೀವು ಕ್ಯಾಲ್ಕುಲೇಟ್ ಮಾಡೋದಾಗ ನಿಮಗೆ ಈ ವ್ಯಾಲ್ಯೂ ಅಂದರೆ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಅಂತ ಬರುತ್ತೆ ಓಕೆ ದಿಸ್ ವ್ಯಾಲ್ಯೂ ಇಸ್ ಆ್ಯಕ್ಚುಲಿ ಯಾರ್ ಸಮೇಷನ್ ಎಫ್ ಎಕ್ಸ್ ಗೊತ್ತಾಗ್ತಿದೆಯಲ್ಲ ನಿಮ್ಮ ರೆಫರೆನ್ಸ್ಗೆ ಬೇಕಾದ್ರೆ ಬರ್ಕೋಬೋದು ದಿಸ್ ಇಸ್ ಆ್ಯಕ್ಚುಲಿ ನಥಿಂಗ್ ಬಟ್ ಸಮೇಷನ್ ಎಫ್ ಇನ್ ಟು ಎಕ್ಸ್ ಗೊತ್ತಾಗ್ತಿದೆಯಾ ಸೊ ನಿಮ್ಗೆ ಇನ್ನೇನು ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಡೈರೆಕ್ಟಾಗಿ ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ ಫಾರ್ಮುಲಾ ಏನು ಫಸ್ಟ್ ಫಾರ್ಮುಲಾ ಬರೆದ್ಬಿಡಿ ಸಿಗ್ಮಾ ಸಮೇಷನ್ ಎಕ್ಸ್ ಬಾರ್ ಎಕ್ಸ್ ಬಾರ್ ವ್ಯಾಲ್ಯೂ ಇಸ್ ಸಿಗ್ಮಾ ಎಫ್ ಇನ್ ಟು ಎಕ್ಸ್ ಡಿವೈಡೆಡ್ ಬೈ ಎನ್ ಓಕೆ ಈ ಥರ ಪ್ರಾಬ್ಲಮ್ಸು ಫಾರ್ಮುಲಾ ಬರೆಯೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಓಕೆ ರೈಟ್ ಸೊ ಈಗ ಸಬ್ಸ್ಟ್ಯೂಟ್ ಮಾಡೋಣ ದಿಸ್ ಇಸ್ ನಥಿಂಗ್ ಬಟ್ ಸಿಗ್ಮಾ ಎಫ್ ಎಕ್ಸ್ ವ್ಯಾಲ್ಯೂ ಏನಿದೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಇದೆ ಡಿವೈಡೆಡ್ ಬೈ ಎನ್ ಏನಂದರೆ ಈ ಇದು ನೋಡಬಾರ್ದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಅಂತ ಇದನ್ನು ನೋಡಬಾರ್ದು ಆ್ಯಕ್ಚುಲಿ ಈ ವ್ಯಾಲ್ಯೂ ನೋಡ್ಕೊಬೇಕು ಕ್ಯಾಪಿಟಲ್ ಎನ್ ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಫಿಫ್ಟಿ ಸೆವೆನ್ ಸೊ ಎಷ್ಟು ಬರುತ್ತೆ ಡಿವೈಡ್ ಮಾಡಿ ನೋಡಿ ತೌಸಂಡ್ ಫೈವ್ ಏಯ್ಟಿ ಡಿವೈಡೆಡ್ ಬೈ ಫಿಫ್ಟಿ ಸೆವೆನ್ ಸೊ ನಿಮಗೆ ಆನ್ಸರು ಟ್ವೆಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಒನ್ ಟೂ ನೈನ್ ಅಪ್ರಾಕ್ಸಿಮೇಟ್ಲಿ ಬರುತ್ತೆ ಓಕೆ ಇಸ್ ಕ್ಲಿಯರ್ ಸೊ ನೀವು ಬೇಕಿದ್ರೆ ದೇರ್ ಫೋರ್ ಎಕ್ಸ್ ಎಕ್ಸ್ ಬಾರ್ ಇಸ್ ನಥಿಂಗ್ ಬಟ್ ಅಪ್ರಾಕ್ಸಿಮೇಟ್ಲಿ ಯು ಕೆನ್ ರೈಟ್ ಸೆವೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಒನ್ ತ್ರೀ ಅಥವಾ ಸೆವೆನ್ ಒನ್ ಗಂಟೆ ಬರೆದರೂ ನಿಮಗೆ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಕಟ್ಟಾಗೋದಿಲ್ಲ ಓಕೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಗಂಟೆ ಬರೆದ್ರೆ

ಸೊ ಸೆಕೆಂಡ್ ಕ್ವಶನು ಒಂದು ಸಿಂಪಲ್ ಕ್ವೆಶನ್ ತಗೊಳ್ಳೋಣ ಎಕ್ಸ್ ವ್ಯಾಲ್ಯೂ ಟೆನ್ ತರ್ಟಿ ಫಿಫ್ಟಿ ಸೆವೆಂಟಿ ನೈಂಟಿ ಇದೆ ಫ್ರೀಕ್ವೆನ್ಸೀಸ್ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಏಯ್ಟ್ ಸಿಕ್ಸ್ಟೀನ್ ಮತ್ತು ಏಟ್ ಇದೆ ಸೊ ಹಾರಿಸೋಂಟಲ್ ಇದೆ ಲೆಟಸ್ಟ್ ರೈಟ್ ಇಟ್ ವರ್ಟಿಕಲಿ ಫಸ್ಟ್ ಸೊ ನಾನು ನಿಮ್ಗೆ ಬರ್ಕೊಂಡಿದ್ದೀನಿ ಎಕ್ಸ್ ವ್ಯಾಲ್ಯೂಸ್ ಟೆನ್ ತರ್ಟಿ ಫಿಫ್ಟಿ ಸೆವೆನ್ ಆ್ಯಂಡ್ ನೈಂಟಿ ಫ್ರೀಕ್ವೆನ್ಸೀಸ್ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಏಯ್ಟ್ ಸಿಕ್ಸ್ಟೀನ್ ಆ್ಯಂಡ್ ಏಯ್ಟ್ ಸೊ ಫಸ್ಟ್ ಕೆಲಸ ಏನು ನೀ ಈ ವ್ಯಾಲ್ಯೂಸ್ನ ಟೋಟಲ್ ಆ್ಯಡ್ ಮಾಡ್ಕೋಬೇಕು ಆ್ಯಂಡ್ ದಟ್ ವ್ಯಾಲ್ಯೂ ಎನ್ ಬರುತ್ತೆ ಓಕೆ ಸೊ ನೀವು ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ ಆ್ಯಡ್ ಮಾಡಿ ನೋಡಿ ದಿಸ್ ವ್ಯಾಲ್ಯೂ ವಿಲ್ ಬಿ

ಫೋರ್ ಥೌಸಂಡ್ ಓಕೆ ಸೊ ಈಗ ಬಂದಾಯಿತು ನೆಕ್ಸ್ಟು ಫಾರ್ಮುಲಾ ಅಪ್ಲೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಎಕ್ಸ್ ಬಾರ್ ವ್ಯಾಲ್ಯೂ ಸಿಗುತ್ತೆ ಓಕೆ ಸೊ ಎಕ್ಸ್ ಬಾರ್ ವ್ಯಾಲ್ಯೂ ಏನು ಫಾರ್ಮುಲಾ ಇಸ್ ಸಮೇಷನ್ ಎಫ್ ಇಂಟು ಎಕ್ಸ್ ಡಿವೈಡೆಡ್ ಬೈ ಎನ್ ಓಕೆ ಸೊ ದಿಸ್ ಇಸ್ ನಥಿಂಗ್ ಬಟ್ ಸಬ್ಸ್ಟಿಟ್ಯೂಟ್ ಮಾಡಿ ಸಮೇಷನ್ ಎಫ್ ಎಕ್ಸ್ ವ್ಯಾಲ್ಯೂ ಫೋರ್ ಥೌಸಂಡ್ ಇದೆ ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ ಏಯ್ಟಿ ಇದೆ ಓಕೆ ಸೊ ದಿಸ್ ಇಸ್ ನಥಿಂಗ್ ಬಟ್

ತರ್ಟಿ ಫಾರ್ಟಿ ಫಿಫ್ಟಿ ಆಗುತ್ತೆ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಫೋರ್ ಏಯ್ಟಿ ಫೋರ್ ಪ್ಲಸ್ ಟ್ವೆಂಟಿ ಟು ಒನ್ ನಾಟ್ ಸಿಕ್ಸ್ ಓಕೆ ಒನ್ ನಾಟ್ ಸಿಕ್ಸ್ ಪ್ಲಸ್ ಏಯ್ಟೀನ್ ಒನ್ ಟ್ವೆಂಟಿ ಫೋರ್ ಬರುತ್ತೆ ಪ್ಲಸ್ ತರ್ಟಿ ಸೊ ಡೆಫಿನೆಟ್ಲಿ ದಿಸ್ ವ್ಯಾಲ್ಯೂ ಇಸ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೋರ್ ಓಕೆ ನೀವು ಕ್ಯಾ ಇಲ್ದಿದ್ರೆ ಕ್ಯಾಲ್ಕುಲೇಟರ್ ಇರುತ್ತೆ ನೀವು ಟ್ರೈ ಮಾಡ್ಬೋದು ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್ ಯೋರ್ ಸೆಲ್ಫ್ ನೆಕ್ಸ್ಟ್ ಯು ಹ್ಯಾವ್ ಒನ್ ಎಕ್ಸ್ಟ್ರಾ ಕಾಲಮ್ ಇಫ್ ಇನ್ ಟು ಎಕ್ಸ್ ಬೇಕು ಕ್ಯಾಲ್ಕುಲೇಟ್ ಮಾಡಿ ಸೊ ಫೈವ್ ಫೈ ಟೂಸ ಟೆನ್ ಟೆನ್ ಇಂಟು ಏಯ್ಟ್

ಸೆವೆನ್ ಹಂಡ್ರೆಡ್ ಬಂದು ಬರುತ್ತೆ ನೆಕ್ಸ್ಟು ಫೋರ್ಟೀನ್ ಇಂಟು ಫಾರ್ಟಿ ನಿಮಗೆ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಬರುತ್ತೆ ಓಕೆ ನೆಕ್ಸ್ಟು ಫಾರ್ಟಿ ಫೈವ್ ಇಂಟು ಟ್ವೆಂಟಿ ಟು ಸೊ ಗೊತ್ತಾಗಿಲ್ಲ ಅಂದರೆ ಕ್ಯಾಲ್ಕುಲೇಟ್ ಮಾಡಿ ಫಾರ್ಟಿ ಫೈವ್ ಇಂಟು ಟ್ವೆಂಟಿ ಟು ಏನು ಬರುತ್ತೆ ನಿಮಗೆ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಬರುತ್ತೆ ಓಕೆ ನೆಕ್ಸ್ಟು ಫಿಫ್ಟಿ ಇಂಟು ಏಯ್ಟೀನ್ ಸೊ ಫಿಫ್ಟಿ ಇಂಟು ಏಯ್ಟೀನ್ ಎಷ್ಟು ಬರುತ್ತೆ ನೈನ್ ಹಂಡ್ರೆಡ್ ಓಕೆ ನೆಕ್ಸ್ಟು

ಈ ವ್ಯಾಲ್ಯೂ ನೀವು ಆ್ಯಡ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಓಕೆ ಸೊ ದಿಸ್ ಇಸ್ ದಿ ಆನ್ಸರ್ ಪ್ಲೀಸ್ ಹುಷಾರಾಗಿ ಮಾಡಿ ಒಂದು ವ್ಯಾಲ್ಯೂ ಮಿಸ್ಟೇಕ್ ಆದರೂ ಕಂಪ್ಲೀಟ್ ತಪ್ಪಾಗಿ ತಪ್ಪಾಗೋಗುತ್ತೆ ಓಕೆ ಸೊ ಟೇಬಲ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಮುಗ್ದಾಯಿತು ಡೈರೆಕ್ಟ್ ಲೇಟೆಸ್ಟ್ ಎಕ್ ದಿ ಫಾರ್ಮುಲಾ ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ ವಾಟ್ ಈಸ್ ದ ನಮಗೆ ಬೇಕಾಗಿರೋದು ಮೀನು ಸೊ ಎಕ್ಸ್ ಬಾರ್ ಇಸ್ ನಥಿಂಗ್ ಬಟ್ ಸಿಗ್ಮಾ ಎಫ್ ಇಂಟು ಎಕ್ಸ್ ಸೊ ಸಮೇಷನ್ ಎಫ್ ಇನ್ ಟು ಎಕ್ಸ್ ಡಿವೈಡೆಡ್ ಬೈ ಎನ್ ಅಲ್ವಾ and this value is nothing but substitute me summation of x fx x, 5980 divided by 154 okay so that will be equal to nimige you will be calculator use 38.83116 almost te. therefore final answer agi x bar is nothing but we can take 38.8311 actually sako

Calculate the arithmetic mean or find the arithmetic mean for the following data. Okay, so definitely nivedike, nived homework. Try marbadu. Okay, right, so next we shall take the calculation of arithmetic mean for continuous data. Okay, so here comes the next problem uh, continuous data. We have to suppose to find out the mean value. Okay. ಯೂಲಿ ಕ್ಲಾಸ್ ಕ್ವೆಶನ್ ಈ ಥರ ಇರುತ್ತೆ ಕ್ಯಾಲ್ಕುಲೇಟ್ ದಿ ಆರ್ ಫೈಂಡ್ ದಿ ಮೀನ್ ಆರ್ಥಮೆಟಿಕ್ ಮೀನ್ ಫಾರ್ ದ ಫಾಲೋವಿಂಗ್ ಡೇಟಾ ಅಂತ ಕ್ಲಾಸ್ ಇಂಟರ್ವಲ್ಸ್ ಆ್ಯಂಡ್ ಫ್ರೀಕ್ವೆನ್ಸಿ ಕೊಟ್ಟಿರ್ತಾನೆ ಯೂಜ್ವಲಿ ನಾವು ಈ ಥರ ಮಾಡೋಕ್ಕಾಗೋದಿಲ್ಲ ಆ್ಯಸ್ ಐ ಆ್ಯಸ್ ವಿ ಡಿಡ್ ಇನ್ ದ ಪ್ರೀವಿಯಸ್ ಕೇಸ್ ಫಸ್ಟು ಹಾರಿ ಇರೋದನ್ನ ವರ್ಟಿಕಲ್ ಬರ್ಕೊಳ್ತೀವಿ ಗೊತ್ತಾಗ್ತಿದೆಯಾ ಸೊ ಐ ಹ್ಯಾವ್ ಡನ್ ಇಟ್ ಫಾರ್ ಯು ಕ್ಲಾಸ್ ಇಂಟರ್ವಲ್ಸ್ ಏನಿದೆಯೋ ಝೀರೋ ಟು ಹಂಡ್ ಸಾರಿ ಇದು ಸೊ ಝೀರೋ ಟು ಟೆನ್ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ತರ್ಟಿ ತರ್ಟಿ ಟು ಫೋರ್ಟಿ ಅಪ್ ಟು ಸೆವೆಂಟಿ ಟು ಏಯ್ಟಿ ಇದೆ ಆ್ಯಂಡ್ ರೈಟ್ ಆನ್ ಆಲ್ ದ ಫ್ರೀಕ್ವೆನ್ಸೀಸ್ ಫೋರ್ ಟು ಏಯ್ಟ್ ಸಿಕ್ಸ್ಟೀನ್ ಸೆವೆನ್ ತ್ರೀ ಲೆವೆನ್ ಆ್ಯಂಡ್ ನೈನ್ ಅಲ್ಲಿ ಎಕ್ಸ್ ಮತ್ತು ಎಫ್ ಕೊಟ್ಟಿದ್ದರು ಡಿಸ್ಕ್ರಿಟ್ ಡೇಟಲ್ಲಿ ಕಂಟಿನ್ಯೂಸ್ ಡೇಟಲ್ಲಿ ಕ್ಲಾಸ್ ಇಂಟರ್ವಲ್ ಮತ್ತು ಎಫ್ ಇರುತ್ತೆ ಓಕೆ ಒಂದೇ ಒಂದು ಸ್ಟೆಪ್ ಎಕ್ಸ್ಟ್ರಾ ಇರುತ್ತೆ ಬಿಫೋರ್ ದಟ್ ಫಸ್ಟು ಈ ಪ್ರಾಬ್ಲಮಲ್ಲು ಯು ಕ್ಯಾಲ್ಕುಲೇಟ್ ದ ಟೋಟಲ್ ಆಫ್ ದ ಫ್ರೀಕ್ವೆನ್ಸಿ ದಟ್ ವಿಲ್ ಗಿವ್ ವಿತ್ ದ ವ್ಯಾಲ್ಯೂ ಆಫ್ ಎನ್ ಸೊ ನೀವು ಆ್ಯಡ್ ಮಾಡಿ

ಓಕೆ ಸೊ ಮಿಡ್ ವ್ಯಾಲ್ಯೂಸ್ ಆಫ್ ದಿ ಕ್ಲಾಸ್ ಇಂಟ್ರವಲ್ ಓಕೆ ನೆನ್ಪಿಟ್ಕೊಳ್ಳಿ ಮಿಡ್ ವ್ಯಾಲ್ಯೂ ಹೇಗೆ ಕಂಡು ಹಿಡಿಯೋದು ಅಂದರೆ ಇದು ಈ ಕ್ಲಾಸ್ ಇಂಟ್ರವಲ್ನ ಇದು ಲೋವರ್ ಲಿಮಿಟ್ ಇದು ಅಪ್ಪರ್ ಲಿಮಿಟ್ ಅನ್ಸುತ್ತೆ ಅಂತ ಹೇಳ್ತೀವಿ ವೆನ್ ಯು ಆ್ಯಡ್ ಬೋತ್ ಅಪ್ಪರ್ ಆ್ಯಂಡ್ ಲೋವರ್ ಲಿಮಿಟ್ ಡಿವೈಡ್ ಬೈ ಟು ದಟ್ ವಿಲ್ ಗಿವ್ ದ ಮಿಡ್ ವ್ಯಾಲ್ಯೂ ಎಕ್ಸ್ ಓಕೆ ಫಾರ್ ಎಕ್ಸಾಂಪಲ್ ಜೀರೋ ಪ್ಲಸ್ ಟೆನ್ ಇಸ್ ಟೆನ್ ಟೆನ್ ಬೈ ಟು ವಿಲ್ ಗಿವ್ ಮಿ ಫೈವ್ ಗೊತ್ತಾಗ್ತಿದೆಯಲ್ಲ ಇದೊಂದು ಎಕ್ಸ್ಟ್ರಾ ಇರುತ್ತೆ ಕಂಟಿನ್ಯೂಸ್ ಟೇಬಲಲ್ಲಿ ನಾವು ಸಿಮಿಲರ್ಲಿ ಟೆನ್ ಪ್ಲಸ್ ಟ್ವೆಂಟಿ ಇಸ್ ತರ್ಟಿ ತರ್ಟಿ ಬೈ ಟು ಇಸ್

ಆ ಡಿಫ್ರೆನ್ಸ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಂಡು ಬನ್ನಿ ಓಕೆ ಸೊ ದಟ್ ಕಂಪ್ಲೀಟ್ಸ್ ಮೈ ಎಫ್ ಎಕ್ಸ್ ನೆಕ್ಸ್ಟ್ ಏನು ಉಳಿದಿದೆ ವಿ ಹ್ಯಾವ್ ಟು ಸಪೋಸ್ ಟು ಫೈಂಡ್ ಔಟ್ ಎಫ್ ಇಂಟು ಎಕ್ಸ್ ಗೊತ್ತಾಗ್ತಿದೆಯಾ ಅಲ್ಲಿ ಮಾಡಿದ್ರಲ್ಲ ಸೇಮ್ ಥಿಂಗ್ ಅಲ್ಲಿ ಎಕ್ಸ್ ಮತ್ತು ಎಫ್ ಡೈರೆಕ್ಟಾಗಿ ಕೊಟ್ಟಿರ್ತಿದ್ರು ಮಲ್ಟಿಪ್ಲೈ ಮಾಡ್ತಿದ್ರು ಡೈರೆಕ್ಟಾಗಿ ಇಲ್ಲಿ ಕ್ಲಾ ಮಿಡ್ ಎಕ್ಸ್ನ ಮಿಡ್ ವ್ಯಾಲ್ಯೂಸು ಕ್ಲಾಸ್ ಇಂಟ್ರವಲಿಂದ ತಗೊಳ್ತೀವಿ ಅರ್ಥ ಆಗಿದೆಯಲ್ಲ ರೈಟ್ ಸೊ ಲೆಟ್ ಸ್ಟಾರ್ಟ್ ಫೋರ್ ಇಂಟು ಫೈವ್ ದಟ್ ಈಸ್ ನಥಿಂಗ್ ಬಟ್ ಟ್ವೆಂಟಿ

ಓಕೆ ನೀವು ವೆರಿಫೈ ಮಾಡ್ಬೋದು ಇನ್ ಕೇಸ್ ಏನಾದರೂ ತಪ್ಪು ಬರ್ದಿ ಅಂತ ನಾವು ಫಿಫ್ಟಿ ಫೈವ್ ಇಂಟು ತ್ರೀ ಒನ್ ಸಿಕ್ಸ್ಟಿ ಫೈವ್ ಬರುತ್ತೆ ನೆಕ್ಸ್ಟ್ ಲೆವೆನ್ ಇಂಟು ಸಿಕ್ಸ್ಟಿ ಫೈವ್ ಯು ವಿಲ್ ಬಿ ಗೆಟಿಂಗ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಓಕೆ ಲಾಸ್ಟ್ ಒನ್ ಸೆವೆಂಟಿ ಫೈವ್ ಇಂಟು ನೈನ್ ಆನ್ಸರ್ ನಿಮಗೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಬರುತ್ತೆ ಸೊ ಇಷ್ಟು ಬಂದಾದ ಮೇಲೆ ಆ್ಯಡ್ ಆಲ್ ದೀಸ್ ವ್ಯಾಲ್ಯೂಸ್ ದೇರ್ ಯು ವಿಲ್ ಬಿ ಗೆಟ್ಟಿಂಗ್ ಸಮೇಷನ್ ಅಂದರೆ

ರೆಕರಿಂಗ್ ಡೆಸ್ಮಲ್ ಅಂತ ಕರಿತೀವಿ ಓಕೆ ದೇರ್ ಫಾರ್ ಈ ಪ್ರಾಬ್ಲಮ್ಗೆ ದಿ ಅರೆಥಮೆಟಿಕ್ ಮೀನ್ ಇಸ್ ಗಿವನ್ ಬೈ ಫೋರ್ಟಿ ಫೋರ್ ಪಾಯಿಂಟ್ ಸಿಕ್ಸ್ 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 ಓಕೆ ಸೊ ದಿಸ್ ವಿಲ್ ಬಿ ಮೈ ಫೈನಲ್ ಆನ್ಸರ್ ನೀವು ಇದನ್ನು ಫ್ರೇಮ್ ಅಪ್ ಮಾಡ್ಕೊಳ್ಳಿ ಓಕೆ ಸೊ ದಿಸ್ ವಿಲ್ ಕಂಪ್ಲೀಟ್ ದ ಸೊಲ್ಯೂಷನ್ ಫಾರ್ ದಿಸ್ ಕ್ವೆಶನ್ ನಾವು ಈ ಥರ ಯು ಕ್ಯಾನ್ ಔಟ್ ದಿ ಅರ್ಥಮೆಟಿಕ್ ಮೀನ್ ಫಾರ್ ಕಂಟಿನ್ಯೂಯಸ್ ಡೇಟಾ ಓಕೆ ಒಂದೇ ಒಂದು ಎಕ್ಸ್ಟ್ರಾ ವರ್ಕು ಕೌಂಟ್ ಕ್ಲಾಸ್ ಇಂಟರ್ವೂಲಿಂದ ನಾವು ಮಿಡ್ ವ್ಯಾಲ್ಯೂಸ್ ತಗೊಂಡು ಅಲ್ಲಿಂದ ಇಷ್ಟು ಗೊತ್ತಾದರೆ ಪ್ರೊಸೀಜರ್ ಈಸ್ ಸಿಮಿಲರ್ ಟು ಡಿಸ್ಕ್ರೀಟ್ ಡೇಟಾ ಓಕೆನಾ ಫೈನ್ ಸೊ ಹೋಪ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ಇನ್ ದಿಸ್ ದಟ್ ವಾಸ್ ದ ಫಸ್ಟ್ ಕ್ವೆಶನ್ ಎಸ್ ಟೇಕ್ ಅಪ್ ದ ನೆಕ್ಸ್ಟ್ ಕ್ವೆಶನ್ ಇನ್ನೊಂದು ಇದೇ ಥರ ಪ್ರಾಬ್ಲಮ್ ಸಾಲ್ವ್ ಮಾಡೋಣ so this is my second question class interval 0 to 100 class interval size is 100 100 difference 100 to 200 200 to 300 so on up to 700 to 800 and frequencies are 4 8 9 10 7 5 4 and 3 okay so as we did in the previous case first we have found out we will find out the value of n so what is the value of n we should add all the values of the frequency that will give me the value of uh, n okay so 4 plus 8 will give me 12 12 plus 9 is 21 plus 10 31 plus 7 so 38 38 plus 5 is 43 43 plus 4 is 47 47 plus 3 is 50 so n value will be 50 okay in case there may be confusion you can use your calculators right so next to as i did in the previous case ಐ ವಾಂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕರೆಕ್ಟಾ ಸೊ ಎಕ್ಸ್ ಎಲ್ಲಿಂದ ಸಿಗುತ್ತೆ ದ ಮಿಡ್ ವ್ಯಾಲ್ಯೂಸ್ ಓಕೆ ಆ್ಯಡ್ ಝೀರೋ ಪ್ಲಸ್ ಹಂಡ್ರೆಡ್ ಹಂಡ್ರೆಡ್ ಬರುತ್ತೆ ಹಂಡ್ರೆಡ್ ಬೈ ಟು ದಟ್ ಈಸ್ ನಥಿಂಗ್ ಬಟ್ ಫಿಫ್ಟಿ ಓಕೆ ನೆಕ್ಸ್ಟು ಹಂಡ್ರೆಡ್ ಪ್ಲಸ್ ಟೂ ಹಂಡ್ರೆಡ್ ಎಷ್ಟು ತ್ರೀ ಹಂಡ್ರೆಡ್ ಆಗುತ್ತೆ ತ್ರೀ ಹಂಡ್ರೆಡ್ನ ಟೂ ಇಂದ ಡಿವೈಡ್ ಮಾಡಿ ಸೊ ಯು ವಿಲ್ ಬಿ ಗೆಟಿಂಗ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಓಕೆ ನೆಕ್ಸ್ಟ್ ಟೂ ಹಂಡ್ರೆಡ್ ಪ್ಲಸ್ ತ್ರೀ ಹಂಡ್ರೆಡ್ ಇಸ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಬೈ ಟು ಇಸ್ ಟೂ ಫಿಫ್ಟಿ ಈಗ ನೋಡಿ ಹಂಡ್ರೆಡ್ ಹಂಡ್ರೆಡೇ ಮಾಡಿ ಬರ್ತಿದೆ ಬಿಕಾಸ್ ದ ಡಿಫ್ರೆನ್ಸ್ ಆಫ್ ದಿ ಕ್ಲಾಸ್ ಇನ್ ಟ್ರವಲ್ ಇಸ್ ಹಂಡ್ರೆಡ್ ಈಕ್ವಲ್ ಡಿಫ್ರೆನ್ಸ್ ಇದ್ದಾಗ ಮಾತ್ರ ಈ ಥರ ಮಾಡಬೇಕು ಇಲ್ಲಾಂದರೆ ಪ್ರತಿ ಇಂಟ್ರವಲ್ಗೂ ನೀವು ಚೆಕ್ ಮಾಡಬೇಕಾಗುತ್ತೆ ಓಕೆ ಯು ಕ್ಯಾನ್ ಚೆಕ್ ಇಟ್ ಇಯರ್ ದ ಮಿಡ್ ವ್ಯಾಲ್ಯೂ ವಿಲ್ ಬಿ ತ್ರೀ ಫಿಫ್ಟಿ ಫಾರ್ ದಿಸ್ ಕ್ಲಾಸ್ ಇಟ್ ಇಸ್ ಫೋರ್ ಫಿಫ್ಟಿ ಇಯರ್ ಇಟ್ ಇಸ್ ಫೈವ್ ಫಿಫ್ಟಿ ಆ್ಯಂಡ್ ಸಿಕ್ಸ್ ಫಿಫ್ಟಿ ಫೈನಲಿ ದ ಲಾಸ್ಟ್ ಒನ್ ಇಸ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಓಕೆ ಇಯರ್ ಯು ಡೋಂಟ್ ನೀಡ್ ಎನಿ ಟೋಟಲ್ ಫಾರ್ ದಿಸ್ ಕಾಲಮ್ ಓಕೆ ದ ಓನ್ಲಿ ನೆಕ್ಸ್ಟ್ ಕಾಲಮ್ ಇಸ್ ವಿ ವಾಂಟ್ ವೆರಿ ಇಂಪಾರ್ಟೆಂಟ್ ಒನ್ ಎಫ್ ಇನ್ ಟು ಎಕ್ಸ್ Okay, this is quite very simple. What you are going to do, just multiplying these two columns f into x. Okay, right. So, 4 into 50, 52 is 200. You will be getting 200. Next, 150 into 8. So, 150 into 8, and you calculate Modi, you will be getting 1200. Okay, right. So, 250 into 9, you will be getting 2200.

ಸಿಕ್ಸ್ ಫಿಫ್ಟಿ ಇಂಟು ಫೋರ್ ಇದರ ವ್ಯಾಲ್ಯೂ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಫೈನಲಿ ಸೆವೆನ್ ಫಿಫ್ಟಿ ಇಂಟು ತ್ರೀ ದಿಸ್ ವಿಲ್ ಬಿ ನತಿಂಗ್ ಬಟ್ ಟೂ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಓಕೆ ಸೊ ನಾನು ಎಲ್ಲ ವ್ಯಾಲ್ಯೂಸ್ ಕರೆಕ್ಟಾಗಿ ಬರ್ದಿದ್ದೀನಿ ಅಂತ ಒಂದು ಸರಿ ನೀವೇ ಚೆಕ್ ಮಾಡಿ ಇಸ್ ಇಟ್ ಕ್ಲಿಯರ್ ಸೊ ಚೆಕ್ ಮಾಡಿ ಚೆಕ್ ಮಾಡಾದ್ಮೇಲೆ ಇದು ಫಸ್ಟ್ ಒಂದ್ಸರಿ ಚೆಕ್ ಮಾಡಿ ನೆಕ್ಸ್ಟು ಇದರ ಟೋಟಲ್ ಕಂಡು ಹಿಡೀರಿ ಆ್ಯಡಿಂಗ್ ವಿತ್ ಟೂ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಇಲ್ಲಿ ಎಲ್ಲ ವ್ಯಾಲ್ಯೂ ಆ್ಯಡ್ ಮಾಡಿ ಎಷ್ಟು ಬರುತ್ತೋ ನೀವು ಇಲ್ಲಿ ಟೋಟಲ್ ಇಡಬೇಕಾಗುತ್ತೆ ಓಕೆ ಸೊ ನೀವು ಆ್ಯಡ್ ಮಾಡಿದಾಗ ಯು ವಿಲ್ ಬಿ ಗೆಟ್ಟಿಂಗ್ ಸೆವೆಂಟೀನ್ ಥೌಸಂಡ್ ನೈನ್ ಹಂಡ್ರೆಡ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಸಮೇಷನ್ ಎಫ್ ಇನ್ ಟು ಎಕ್ಸ್ ಓಕೆ ಸೊ ದ ನೆಕ್ಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಇಟ್ ಈಸ್ ಯು ಹ್ಯಾವ್ ಟು ರೈಟ್ ದ ಫಾರ್ಮುಲಾ ಟು ಫೈಂಡ್ ಔಟ್ ದಿ ಅರ್ಥಮೆಟಿಕ್ ಮೀನ್ ವಾಟ್ ಈಸ್ ದ ಫಾರ್ಮುಲಾ ಎಕ್ಸ್ ಬಾರ್ ಎಸ್ ಸಮೇಷನ್ ಎಫ್ ಇನ್ ಟು ಎಕ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್ ಓಕೆ ಸೊ ದಿಸ್ ವಿಲ್ ಬಿ ನಥಿಂಗ್ ಬಟ್ Let us substitute the values. You are having 17,900 divided by 50. Okay. So, this is nothing but you can do your calculations and see what you will get the final answer. Final answer you will be getting 358. Okay. Final answer, therefore, x bar, the mean value would be 358. Okay. So, this will complete.

ಹಂಡ್ರೆಡ್ ಹಂಡ್ರೆಡ್ ಡಿಫ್ರೆನ್ಸ್ ಇದೆ ನಾವು ರಿಮೆಂಬರ್ ದಿಸ್ ಟೈಪ್ ಆಫ್ ಕ್ಲಾಸ್ ಇಂಟ್ರವಲ್ ಇಸ್ ಆ್ಯಕ್ಚುಲಿ ಕಾಲ್ಡ್ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟ್ರವಲ್ ಕ್ಲಾಸ್ ಇಂಟ್ರವಲ್ಲು ತುಂಬ ಥರ ಇದೆ ಎಕ್ಸ್ಕ್ಲೂಸಿವ್ ಯಾವಾಗ ಕರಿತೀವಿ ಅಂತಂದರೆ ಇಫ್ ದಿ ಅಪ್ಪರ್ ಲಿಮಿಟ್ ಆಫ್ ದಿ ಕ್ಲಾಸ್ ಈಸ್ ದ ಲೋವರ್ ಲಿಮಿಟ್ ಆಫ್ ದಿ ನೆಕ್ಸ್ಟ್ ಕ್ಲಾಸ್ ನೋಡಿ ಫಸ್ಟ್ ಕ್ಲಾಸ್ನ ಅಪ್ಪರ್ ಲಿಮಿಟ್ ಟೂ ಹಂಡ್ರೆಡ್ ಇದೆ ನೆಕ್ಸ್ಟ್ ಕ್ಲಾಸ್ನ ಲೋವರ್ ಲಿಮಿಟ್ ಟೂ ಹಂಡ್ರೆಡ್ ಇದೆ ಓಕೆ ಸೊ ಈ ಥರ ಬರುವಂತಹ ಕ್ಲಾಸ್ ಇಂಟರ್ವಲ್ಸ್ನ ನಾವು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂತೀವಿ ಓಕೆ ಸೊ ಇದರ ಎಫೆಕ್ಟ್ ಏನು ಅಂತಂದರೆ ಇನ್ ಕೇಸ್ ಟೂ ಹಂಡ್ರೆಡ್ ಬಂದರೆ ಆ್ಯಕ್ಚುಲಿ ಟೂ ಹಂಡ್ರೆಡು ಇ ಕ್ಲಾಸ್ಗೆ ಸೇರೋದಿಲ್ಲ ನಾವು ಈ ಕ್ಲಾಸ್ಗೆ ಹಾಕ್ತೀವಿ ಓಕೆ ಇಸ್ ಎ ಕ್ಲಿಯರ್ ಇದನ್ನು ನಾವು ಡೇಟಾ ಫಾರ್ಮುಲೇಷನ್ ಆಫ್ ಡೇಟಾ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಪ್ರಾಬಬ್ಲಿ ನೀವು ನೋಡಿರ್ತೀರಾ ಇದನ್ನು ಬಾರ್ ಯೂಸ್ ಮಾಡ್ಕೊಂಡು ಹಾಕುವಾಗ ಇನ್ ಕೇಸ್ ಫೋರ್ ಹಂಡ್ರೆಡ್ ಬಂತಂದರೆ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಇಲ್ಲ ಹಾಕ್ಬೇಕಾ ಅಥವಾ ಈ ಕ್ಲಾಸ್ಗೆ ಹಾಕ್ಬೇಕು ಅನ್ನೋ ಕನ್ಫ್ಯೂಷನ್ ಬೇಡ ದಿ ಅಪ್ಪರ್ ಲಿಮಿಟ್ ಆಫ್ ದ ಕ್ಲಾಸ್ ವಿಲ್ ಡೆಫಿನೆಟ್ಲಿ ಗೋ ಟು ದ ನೆಕ್ಸ್ಟ್ ಕ್ಲಾಸ್ ಅದಕ್ಕೆ ಈ ಥರ ಕ್ಲಾಸ್ ಇಂಟ್ರೋಲ್ಸ್ನ ನಾವು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟ್ರವಲ್ ಅಂತೀವಿ ಓಕೆ ಫೈನ್ ಸೊ ಸ್ಟಾರ್ಟಿಂಗ್ ವಿತ್ ಕ್ಲಾಸ್ ಇಂಟ್ರವಲ್ ಇದೆ ಫ್ರೀಕ್ವೆನ್ಸಿ ಕೊಟ್ಟಿದ್ದೇನೆ ಸ್ವಲ್ಪ ಹೆವಿ ವ್ಯಾಲ್ಯೂಸ್ ತೊಗೊಂಡಿದ್ದೀನಿ ನಿಮಗೆ ಕ್ಯಾಲ್ಕುಲೇಷನ್ ವೈಸ್ ಚಾಲೆಂಜಿಂಗ್ ಇರಲಿ ಅಂತ ಓಕೆ ನಾವು ಫಸ್ಟ್ ಥಿಂಗ್ ವಾಟ್ ವಿ ಡೂ ಇಯರ್ ಇಸ್ ಎನ್ ವ್ಯಾಲ್ಯೂ ಕಂಡಿರ್ತೀರ ದಿ ಟೋಟಲ್ ಆಫ್ ಆಲ್ ದ ಫ್ರೀಕ್ವೆನ್ಸೀಸ್ ತರ್ಟಿ ಫೈವ್ ಫೋಟಿ ಫೈವ್ ಟೆನ್ ಸಾರಿ ತರ್ಟಿ ಏಯ್ಟ್ ಫಾರ್ಟಿ ಫೈವ್ ಟೆನ್ ಸಿಕ್ಸ್ಟಿ ಟು ಫೋರ್ಟೀನ್ ಆ್ಯಂಡ್ ಸೆವೆಂಟೀನ್ ಸೊ ಎಲ್ಲ ವ್ಯಾಲ್ಯೂಸ್ ಆ್ಯಡ್ ಮಾಡಿ ನಿಮಗೆ ವ್ಯಾಲ್ಯೂ

So continuous difference 100, euro the add Martha ogbodu this for this class it is three fifty here it is four fifty here it is five hundred and fifty and finally for the last row class in total, it is six hundred and fifty okay so once this is ready we will be doing the one last main column which is the nothing but f into x that is the product of the column f into the column x okay.

Using your calculators, I will be doing it with my own. Okay, so hundred and fifty into 10, it's very easy value 3500. Okay, Indra? just to take a zero here. Next to 450 into 62, it's a huge value. 27900. Okay, right. ನಾವು ಈಗ ನೋಡ್ಬೋದು ಸರ್ ಇಷ್ಟು ದೊಡ್ಡ ವ್ಯಾಲ್ಯೂಸ್ ಬಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅದಕ್ಕೋಸ್ಕರ ನಾವು ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಥವಾ ಶಾರ್ಟ್ಕಟ್ ಮೆಥಡ್ ಅಂತ ನಾವು ಕರಿತೀವಿ ಓಕೆ ಸೊ ದ ನೆಕ್ಸ್ಟ್ ವ್ಯಾಲ್ಯೂ ಇಸ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಇಂಟು ಫೋರ್ಟೀನ್ ಯು ವಿಲ್ ಬಿ ಗೆಟಿಂಗ್ ಸೆವೆನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಓಕೆ ನೆಕ್ಸ್ಟ್ ಸಿಕ್ಸ್ ಫಿಫ್ಟಿ ಇಂಟು ಸೆವೆಂಟೀನ್ ಯು ವಿಲ್ ಬಿ ಗೆಟಿಂಗ್ ಲೆವೆನ್ ಥೌಸಂಡ್ ಫಿಫ್ಟಿ ಓಕೆ ಸೊ ಐ ಹವ್ ಟೇಕನ್ ಡೌನ್ ದ ಪ್ರಾಡಕ್ಟ್ ಆಫ್ ಎಫ್ ಇನ್ ಟು ಎಕ್ಸ್ ನಾವು ಎವ್ರಿಥಿಂಗ್ ಇಸ್ ರೆಡಿ ಇನ್ನೊಂದೇ ಒಂದು ಕೆಲಸ ಬಾಕಿ ಇದೆ ಏನಂತ ಇದರ ಟೋಟಲ್ ಓಕೆ ಸೊ ನೀವೇ ಟೋಟಲ್ ಮಾಡಿ ನೋಡೋಣ ಎಷ್ಟು ಬರುತ್ತೋ ಸೊ ವೆರಿಫೈ ಯೋರ್ ಆನ್ಸರ್ಸ್ ಇದರ ವ್ಯಾಲ್ಯೂ ಸಿಕ್ಸ್ಟಿ ಸೆವೆನ್ ಥೌಸಂಡ್ ಒನ್ ಹಂಡ್ರೆಡ್ ಬರುತ್ತೆ ಓಕೆ ಸೊ ಕರೆಕ್ಟಾಗಿ ಮಾಡಿದರೆ ವೆರಿ ಗುಡ್ ಓಕೆ ನೆಕ್ಸ್ಟ್ ಏನಿದೆ ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ದೇ ಅರ್ಥಮೆಟಿಕ್ ಮೀನ್

ಸೆವೆನ್ ಫೈವ್ ಟು ಸಿಕ್ಸ್ ಅಪ್ರಾಕ್ಸಿಮೇಟ್ಲಿ ಇನ್ನು ಮುಂದೆ ಹೋಗುತ್ತೆ ಬಟ್ ನಮಗೆ ಅಷ್ಟು ಸಾಕು ಓಕೆ ದೇರ್ ಫೋರ್ ಫೈನಲ್ ರಿಸಲ್ಟ್ ಬರೆಯೋಣ ಎಕ್ಸ್ ಬಾರ್ ವಿಲ್ ಬಿ ನಥಿಂಗ್ ಬಟ್ ತ್ರೀ ಸಿಕ್ಸ್ಟಿ ಪಾಯಿಂಟ್ ಸೆವೆನ್ ಫೈವ್ ಟು ಸಿಕ್ಸೇ ಬರೀರಿ ಅಂತ ತೊಂದರೆ ಇಲ್ಲ ಓಕೆ ಸೊ ದಿಸ್ ಕಂಪ್ಲೀಟ್ಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಓಕೆ ಇನ್ ಕೇಸ್ ಬರೀ ಕ್ಯಾಲ್ಕುಲೇಟ್ ದ ಅಥಮೆಟಿಕ್ ಮೀನ್ ಅಂತ ಕೇಳಿದ್ರೆ ಯೂಜ್ವಲಿ ಫೈವ್ ಮಾರ್ಕ್ ಕ್ವೆಶನ್ ಆಗಿರುತ್ತಿದ್ದು ಓಕೆ ನೀವು ಆರಾಮಾಗಿ ಫೈವ್ ಮಾರ್ಕ್ ಕ್ವೆಶನ್ ಸ್ಕೋರ್ ಮಾಡ್ಕೊಳ್ಬೋದು ಎಕ್ಸೆಟ್ ಕ್ಲಿಯರ್ ಸೊ ದಿಸ್ ಇಸ್ ದ ಪ್ರೊಸೀಜರ್ ಆಫ್ ಫೈಂಡಿಂಗ್ ದಿ ಅರೆಥ್ಮೆಟಿಕ್ ಮೀನ್ ಫಾರ್ ದಿ ಕಂಟಿನ್ಯೂಯಸ್ ಕ್ಲಾಸ್ ಇಂಟ್ರವಲ್ ಸಾರಿ ಕಂಟಿನ್ಯೂಯಸ್ ಡೇಟಾ ಡಿ ಎ ಸ್ಟೂಡೆಂಟ್ಸ್ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ನಿಮಗೆ ಈಸ್ ಈ ರಿಲೇಟೆಡ್ ಪ್ರಾಬ್ಲಮ್ಸ್ ಒಂದು ತ್ರೀ ಫೋರ್ ಪ್ರಾಬ್ಲಮ್ಸ್ ಹೋಮ್ ವರ್ಕ್ ಕೊಡ್ತೀನಿ ಫಾರ್ ಪ್ರಾಕ್ಟೀಸ್ ಓಕೆ ಪ್ರಾಕ್ಟೀಸ್ ಮಾಡಿ ಸೊ ಇಲ್ಲಿ ನಿಮಗೆ ಎಕ್ಸ್ ಈ ಎಕ್ಸಸೈಸಲ್ಲಿ ಮೂರು ಟೇಬಲ್ಸ್ ಇದೆ ನೀವು ಡೇಟಾ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಓಕೆ ಅಲ್ಲಿ ಕ್ಯಾಲ್ಕುಲೇಟ್ ಮೀನ್ ಮೀ ಮೋಡು ಏನಾದರೂ ಏನಾದರೂ ಹೇಳಿರಲಿ ಕ್ಲಾಸ್ ಇಂಟರ್ವಲ್ಸ್ ಮಾತ್ರ ನೀವು ತಗೊಳ್ಳಿ ಓಕೆ ಏಜ್ನ ಕ್ಲಾಸ್ ಇಂಟರ್ವಲ್ ತೊಗೊಳ್ಳಿ ನಂಬರ್ ಆಫ್ ಪೇಷಂಟ್ಸ್ ವಿಲ್ ಬಿ ಎಫ್ ಓಕೆ ಸೊ ಒನ್ ಟೂ ಮತ್ತು ತ್ರೀ ಓಕೆ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಕ್ವೆಶನ್ನ ಬರ್ಕೊಂಡು ಟ್ರೈ ಮಾಡಿ ಓಕೆ ಸೊ ದೀಸ್ ಆರ್ ದ ಫಸ್ಟ್ ತ್ರೀ ಕ್ವೆಶನ್ಸ್ ದ ನೆಕ್ಸ್ಟ್ ಒನ್ಸ್ ಆರ್ ನೀವು ನೋಡ್ಬೋದು ತೌಸಂಡ್ ಫೈವ್ ತೌಸಂಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಇದೆ ತುಂಬ ಲೆಂತಿ ವ್ಯಾಲ್ಯೂಸ್ ಬರುತ್ತೆ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ವಿ ವಿಲ್ ಬಿ ಡೂಯಿಂಗ್ ದ ಸ್ಟೆಪ್ ಡಿವಿಯೇಷನ್ ಮೆಥಡ್ ಬಿಕಾಸ್ ಈ ಥರ ವ್ಯಾಲ್ಯೂಸ್ ಇದ್ದಾಗ ಸ್ಟೆಪ್ ಡಿವಿಯೇಷನ್ ಮೆಥಡ್ ವಿಲ್ ಬಿ ಮೋರ್ ಈಸಿಯರ್ ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಓಕೆ ಇಲ್ಲಿ ಇನ್ನೊಂದು ಮೂರು ಕ್ವೆಶನ್ ಇದೆ ಒನ್ ತ್ರೀ ಫೋರ್ ಆ್ಯಂಡ್ ಫೈವ್ ಓಕೆ ಸೊ ಈ ಸಿಕ್ಸ್ ಕ್ವೆಶನ್ಸು ಕ್ಲಾಸ್ ಇಂಟ್ರಲ್ಸ್ ಮಾತ್ರ ತೊಗೊಳ್ಳಿ ಸಿ ಐ ಮತ್ತು ಎಫ್ ಅಂತ ತೊ ಕನ್ಸಿಡರ್ ಮಾಡಿ ಯು ಕ್ಯಾನ್ ಫೈಂಡ್ ಔಟ್ ದಿ ಆರ್ಥಮೆಟಿಕ್ ಮೀನ್ ಮಾತ್ರ ಓಕೆ ಅಲ್ಲಿ ಕ್ವೆಶನಲ್ಲಿ ಮೋಡು ಮೀಡಿಯನ್ ಕೇಳಿರ್ಬೋದು ನಾವು ಹೌ ಟು ಕ್ಯಾಲ್ಕುಲೇಟ್ ಮೋಡ್ ಅಥವಾ ಮೀಡಿಯನ್ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಫೈನ್ ಓಕೆ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋ ಇಲ್ಲಿಗೆ ಮುಗ ಮುಗಿಸುವಂಥ ಟೈಮ್ ಬಂದಿದೆ ಈ ಒಂದು ಕ್ಲಾಸಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ಮೀನ್ ಫಾರ್ ರಾ ಡೇಟಾ ಡಿಸ್ಕ್ರೀಟ್ ಡೇಟಾ ಆ್ಯಂಡ್ ಕಂಟಿನ್ಯೂಸ್ ಡೇಟಾ ಓಕೆ ಮೂರು ಥರದ ಡೇಟಾಗೆ ಮೀನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡಿದ್ದೀವಿ ಅದೇ ಥರ ನೆಕ್ಸ್ಟು ಈ ಕ್ಯಾ ಕ್ಲಾಸ್ ಇಂಟರ್ವಲ್ಸ್ ಇರೋ ಪ್ರಾಬ್ಲಮ್ಸ್ಗೆ ಸ್ಟೆಪ್ ಡಿವಿಯೇಷನ್ ಮೆಥಡ್ ಹೇಗೆ ಮಾಡೋದು ಅನ್ನೋದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಓಕೆ ಸೊ ಹೋಪ್ ಯು ವಂಡರ್ಸ್ ಟುಡ್ ದಿಸ್ ಕ್ಲಾಸ್ ನಿಮಗೆ ಈ ಕ್ಲಾಸ್ ಇಷ್ಟ ಆಗುತ್ತೆ ಅಂತ ಅನ್ಸು ಭಾವಿಸ್ತೇನೆ ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಐ ವಿಲ್ ಬಿ ವೇಟಿಂಗ್ ಫಾರ್ ಯೋರ್ ಕಮೆಂಟ್ಸ್ ನಿಮ್ಮ ಕ್ಲಾಸ್ ಹೇಗನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಟ್ ವಿಲ್ ಹೆಲ್ಪ್ ಅಸ್ ಟು ಮೇಕ್ ಮೋರ್ ವೀಡಿಯೋಸ್ ಫಾರ್ ಯುವರ್ ಬೆನಿಫಿಟ್ ಓಕೆ ಸೊ ವಿ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಆಫ್ ಯೂರ್ ಹೆಲ್ತ್ ಗಾಡ್ ಬ್ಲಸ್ ಯು ಆಲ್ ಆ್ಯಂಡ್ ಬಾಯ್ thank you